Hi friends, welcome to Classic Education YouTube channel. So notre ivattina Hindu analysis alli kelavond ishtu important articles matte editorial na discuss madana. So now ivattu andre 20 10 2022 enappa andre kelavond ishtu important articles na discuss martidivi. So notre first article enide appa andre center to promote a destination in 15 states as a part of Swadesh Darshan 2. So notre igen martidara andre kendra sarkaradavaru 15 ಸ್ಟೇಟ್ ಒಳಗೆ ಅಥವಾ 15 ರಾಜ್ಯದೊಳಗೆ ಏನಪ್ಪ ಅಂದ್ರೆ ಸ್ವದೇಶ ದರ್ಶನ ಒಂದು ಸ್ಕೀಮ್ ಒಳಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪ್ರಮೋಷನ್ಸ್ ಅನ್ನ ಮಾಡ್ತಿದ್ದಾರೆ ಅಥವಾ ಟೂರಿಸ್ಟ್ ಡೆಸ್ಟಿನೇಷನ್ಸ್ ನ ಪ್ರಮೋಟ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ನಾವು ಸ್ವದೇಶ ದರ್ಶನ 2 ನೋಡೋದಕ್ಕಿಂತ ಮುಂಚೆ ಏನ್ ಮಾಡೋಣಪ್ಪ ಅಂದ್ರೆ ಈ ಸ್ವದೇಶ ದರ್ಶನ ಅಂದ್ರೆ ಏನು, ಈ ಸ್ಕೀಮ್ ಅನ್ನ ಯಾವಾಗ ಲಾಂಚ್ ಮಾಡಿದ್ರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಡ್ರಿ, ಈ ಸ್ಕೀಮ್ ಏನಿದೆಯಲ್ಲ ಸ್ವದೇಶ ದರ್ಶನ, ಇದನ್ನೇನಪ್ಪ ಅಂದ್ರೆ 2014 ಮತ್ತೆ 2015 ರಲ್ಲಿ ಲಾಂಚ್ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಥೀಮ್ ಬೇಸ್ಡ್ ಸರ್ಕ್ಯೂಟ್ ಅನ್ನ ಫಾರ್ಮ್ ಮಾಡೋದು. ಸೊ ನೋಡ್ರಿ, ಇಲ್ಲಿ ಥೀಮ್ ಬೇಸ್ಡ್ ಸರ್ಕ್ಯೂಟ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಬುದ್ಧಿಸ್ಟ್ ಅಥವಾ ಬೌದ್ಧರು ಏನಾದ್ರೂ ನಮ್ಮ ದೇಶಕ್ಕೆ ಟೂರಿಸಂಗೋಸ್ಕರ ಬಂದ್ರು, ಅವ್ರಿಗೆ ಏನಪ್ಪ ಅಂದ್ರೆ ಬೌದ್ಧ ಧರ್ಮದ ಥೀಮ್ ಇರುವಂತದ್ದು ಅಥವಾ ಬೌದ್ಧ ಧರ್ಮದ ಒಂದು ಸರ್ಕ್ಯೂಟ್ ಇರುವಂತದ್ದು ಒಂದೇನಪ್ಪ ಅಂದ್ರೆ ಸರ್ಕ್ಯೂಟ್ ಅನ್ನ ಫಾರ್ಮ್ ಮಾಡೋದು. ಈಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಬೌದ್ಧ ಗಯಾ ಇರ್ಬೋದು, ಬುದ್ಧ ವಿಹಾರ ಇರ್ಬೋದು, ಈ ತರದ ಏನಪ್ಪ ಅಂದ್ರೆ ಬುದ್ಧಿಷ್ಟ ಸ್ಥಳಗಳಿಗೆ ಮಾತ್ರ ವಿಸಿಟ್ ಕೊಡೋದು. ಆ ತರನಾಗ ಏನಪ್ಪ ಅಂದ್ರೆ ಥೀಮ್ ಬೇಸ್ಡ್ ಸರ್ಕ್ಯೂಟ್ ಅನ್ನ ಫಾರ್ಮ್ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ನೋಡ್ರಿ, ಯಾವ್ಯಾವ ಸರ್ಕ್ಯೂಟ್ ಅನ್ನ ಫಾರ್ಮ್ ಮಾಡಿತ್ತು ಅಂದ್ರೆ ಬುದ್ಧಿಸ್ಟ್ ಸರ್ಕ್ಯೂಟ್, ಹಿಮಾಲಯನ್ ಸರ್ಕ್ಯೂಟ್, ಕೋಸ್ಟಲ್ ಸರ್ಕ್ಯೂಟ್, ಸೂಫಿ ಸರ್ಕ್ಯೂಟ್. ಸೂಫಿ ಬಂದ್ಬಿಟ್ಟು ಸೂಫಿ ಸಂಸ್ಥೆ ಯಾರಿರ್ತಾರಲ್ಲ ಆ ಸರ್ಕ್ಯೂಟ್. ಡೆಸರ್ಟ್ ಸರ್ಕ್ಯೂಟ್, ಡೆಸರ್ಟ್ ಅಂದ್ರೆ ಇಲ್ಲಿ ಮರುಭೂಮಿ. ಆಮೇಲೆ ಕೃಷ್ಣ ಸರ್ಕ್ಯೂಟ್ ಅಂದ್ರೆ ಶ್ರೀಕೃಷ್ಣನ ಏನೇನು ಪವಾಡ ಸ್ಥಳಗಳಿದೆಯಲ್ಲ ಅದಕ್ಕೆ ಟೂರಿಸಂ ಅನ್ನು ಪ್ರಮೋಟ್ ಮಾಡೋದು. ಆಮೇಲೆ ಸ್ಪಿರಿಚುವಲ್ ಸರ್ಕ್ಯೂಟ್, ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮದ ಬಗ್ಗೆ ಇರುವಂತ ಒಂದು ಸರ್ಕ್ಯೂಟ್. ಇದಾದ್ಮೇಲೆ ನೋಡ್ರಿ, ಹೆರಿಟೇಜ್ ಸರ್ಕ್ಯೂಟ್ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಹೇಳುವಂತ ಹೆರಿಟೇಜ್ ಸರ್ಕ್ಯೂಟ್. ರಾಮಾಯಣ, ಈಗ ರಾಮಾಯಣದ ಪಾಠ ಏನಿದೆಯಲ್ಲ ಆ ಟ್ರೈನ್ ಏನಪ್ಪ ಅಂದ್ರೆ ರಾಮಾಯಣ ವಿವಿಧ ಭಾಗಗಳಲ್ಲಿ ಹೋಗುದು. ಸೊ ಅಯೋಧ್ಯದಿಂದ ಹಿಡಿದು ರಾಮೇಶ್ವರಂದವರೆಗೂ ರಾಮ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರಲ್ಲ ಅಲ್ಲೆಲ್ಲ ಏನಪ್ಪ ಅಂದ್ರೆ ರಾಮಾಯಣ ಸರ್ಕ್ಯೂಟ್ ಇರುತ್ತೆ. ಇದಾದ್ಮೇಲೆ ಜೈನರಿಗೋಸ್ಕರ ಏನಪ್ಪ ಅಂದ್ರೆ ತೀರ್ಥಂಕರ ಸರ್ಕ್ಯೂಟ್ ಅನ್ನ ತೆಗೆದ್ರು. ಆಮೇಲೆ ನಾರ್ತ್ ಈಸ್ಟರ್ನ್ ಡೆವಲಪ್ ಮಾಡಕ್ಕೆ ಅಥವಾ ಈಶಾನ್ಯ ರಾಜ್ಯಗಳನ್ನ ಡೆವಲಪ್ ಮಾಡಕ್ಕೆ ನಾರ್ತ್ ಈಸ್ಟ್ ಸರ್ಕ್ಯೂಟ್ ಅನ್ನ ತೆಗೆದ್ರು. ಜೊತೆಗೆ ನೋಡ್ರಿ, ನಮ್ಮ ದೇಶದ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ರೂರಲ್ ಸರ್ಕ್ಯೂಟ್ ಅನ್ನ ತೆಗೆದ್ರು. ಜೊತೆಗೆ ನೋಡ್ರಿ, ಯಾರೆಲ್ಲ ಈ ಪ್ರಾಣಿ ಮತ್ತೆ ಪಕ್ಷಿಗಳನ್ನ ಇಷ್ಟಪಡ್ತಾರಲ್ಲ ಅವರಿಗೋಸ್ಕರ ಏನಪ್ಪ ಅಂದ್ರೆ ವೈಲ್ಡ್ ಲೈಫ್ ಸರ್ಕ್ಯೂಟ್ ಅಂತ ತೆಗೆದ್ರು. ಸೊ ನೋಡ್ರಿ, ಇದರ ಮುಖ್ಯ ಉದ್ದೇಶಗಳೇನು ಅಂತ ನೋಡೋಣ ಫಸ್ಟ್. ಸೊ ನೋಡ್ರಿ, ಇದರ ಮುಖ್ಯ ಉದ್ದೇಶಗಳೇನು ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ನೋಡೋಣ. ಸೊ ನೋಡ್ರಿ, ಇದರ ಫಸ್ಟ್ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇದನ್ನ ಈ ಟೂರಿಸಂ ಮೂಲಕ ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಮಾಡೋದು. ಟೂರಿಸಂ ಮೂಲಕ ಏನಂದ್ರೆ ಆರ್ಥಿಕ ಅಭಿವೃದ್ಧಿಯನ್ನ ಮಾಡಿ ಇದ್ರ ಮೂಲಕ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿಯನ್ನ ಮಾಡೋದು. ಇದ್ರ ಮೂಲಕ ಏನ್ ಮಾಡೋದಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿಯನ್ನ ಮಾಡೋದು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ದೇಶದ ಈ ಕಲ್ಚರಲ್ ಮತ್ತೆ ಹೆರಿಟೇಜ್ ಏನಿದೆ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ಏನಿದೆ ಅದನ್ನೇನ್ ಮಾಡೋದಪ್ಪ ಅಂದ್ರೆ ಇನ್ನು ಉತ್ತೇಜಿಸುವುದು ಅಥವಾ ಅದನ್ನ ಪ್ರಮೋಟ್ ಮಾಡೋದು. ನಮ್ಮ ದೇಶದ ಸಂಸ್ಕೃತಿ ಮತ್ತೆ ನಮ್ಮ ದೇಶದ ಕಲ್ಚರ್ ಮತ್ತೆ ಹೆರಿಟೇಜ್ ಅಂದ್ರೆ ಹಿರಿತನ ಅಥವಾ ಹೆರಿಟೇಜ್ ಅಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಪರಂಪರೆಯನ್ನ ಪ್ರಮೋಟ್ ಮಾಡೋದು. ಹೆರಿಟೇಜ್ಗೆ ಪರಂಪರೆ ಅಂತ ಕರಿತೀವಿ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂದ್ರೆ ಈ ಟೂರಿಸ್ಟ್ ನ ಅಟ್ರಾಕ್ಟಿವ್ ಮಾಡೋದು. ಬೇರೆ ಬೇರೆ ದೇಶದಿಂದ ಯಾರು ಟೂರಿಸ್ಟ್ ಬರ್ತಾರಲ್ಲ, ಪ್ರವಾಸಿಗರು ಬರ್ತಾರಲ್ಲ, ಅವ್ರನ್ನ ಏನ್ ಮಾಡೋದಪ್ಪ ಅಂದ್ರೆ ಅಟ್ರಾಕ್ಷನ್ ಅನ್ನ ಮಾಡೋದು. ಅವ್ರನ್ನ ಅಟ್ರಾಕ್ಟ್ ಮಾಡಿ ಏನಪ್ಪ ಅಂದ್ರೆ ಹೆಚ್ಚು ಲಾಭವನ್ನ ಗಳಿಸೋದು ಮತ್ತೆ ನಮ್ಮ ಟೂರಿಸಂ ನ ಪ್ರಮೋಟ್ ಮಾಡೋದು. ಜೊತೆಗೆ ನೋಡ್ರಿ, ಯಾವ ತರನಾಗಿ ಅಟ್ರಾಕ್ಟ್ ಮಾಡೋದಪ್ಪ ಅಂದ್ರೆ ನಾವು ಇವ್ರಿಗೆ ಪ್ರವಾಸಿಗರಿಗೆ ಏನ್ ಮಾಡೋದಂದ್ರೆ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡೋದು. ಅಂದ್ರೆ ಮೂಲ ಸೌಕರ್ಯಗಳನ್ನ ಕೊಡೋದು. ಎಂತ ಮೂಲ ಸೌಕರ್ಯಗಳನ್ನ ಕೊಡೋದಪ್ಪ ಅಂದ್ರೆ ತುಂಬಾ ಚೆನ್ನಾಗಿರೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಟ್ರೈನ್ಸ್ ಏನಿರುತ್ತೆ, ಭಾರತ ದರ್ಶನ್ ಅಥವಾ ಸ್ವದೇಶ ದರ್ಶನ ಟ್ರೈನ್ಸ್ ಏನಿರುತ್ತೆ, ಆಲ್ಮೋಸ್ಟ್ ಎಲ್ಲ ಏನಪ್ಪ ಅಂದ್ರೆ ಎಸಿ ಟ್ರೈನ್ಸ್ ಇರುತ್ತೆ. ಆಮೇಲೆ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಆ ಫೆಸಿಲಿಟೀಸ್ ನೋಡಿದ ಅನ್ಸುತ್ತೆ ನಿಮ್ಗೆ ಏನಪ್ಪಾ ಅಂದ್ರೆ ನಾವು ಸಹ ಈ ಟ್ರೈನ್ ಅಲ್ಲಿ ಪ್ರಯಾಣವನ್ನ ಬೆಳೆಸ್ಬೇಕು ಅಂತ. ಯಾಕಂದ್ರೆ ಇದ್ರ ಮುಖ್ಯ ಉದ್ದೇಶನೇ ಟೂರಿಸಂ ಅಟ್ರಾಕ್ಟ್ ಮಾಡೋದ್ರಿಂದ. ಸೊ ನಾವೇನಪ್ಪ ಅಂದ್ರೆ ಟೂರಿಸ್ಟ್ ಗೆ ಒಂಥರ ಏನಪ್ಪ ಅಂದ್ರೆ ಅತಿಥಿ ದೇವೋಭವ ಅನ್ನೋ ತರ ಏನಪ್ಪಾ ಅಂದ್ರೆ ಆತಿಥ್ಯವನ್ನ ಈ ಒಂದು ಸ್ವದೇಶ ದರ್ಶನ ಟ್ರೈನ್ ಅಲ್ಲಿ ಕೊಡ್ತೀವಿ. ಜೊತೆಗೆ ನೋಡ್ರಿ, ಇಲ್ಲೇನ್ ಮಾಡೋದಪ್ಪ ಅಂದ್ರೆ ಕಮ್ಯುನಿಟಿ ಬೇಸ್ಡ್ ಅಪ್ರೋಚ್ ಅನ್ನ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಕೆಲವೊಂದ್ ಕಡೆ ಏನಿರುತ್ತಪ್ಪ ಅಂದ್ರೆ ಹೋಮ್ ಸ್ಟೇ ಫೆಸಿಲಿಟೀಸ್ ಇರುತ್ತೆ. ಅಲ್ಲೇನಪ್ಪ ಅಂದ್ರೆ ಎಂಟೈರ್ ಒಂದು ಕಮ್ಯುನಿಟಿ ಅಥವಾ ಸಮುದಾಯ ಅದರೊಳಗೆ ಇನ್ವಾಲ್ವ್ ಆಗಿರುತ್ತೆ. ಆ ಕಮ್ಯುನಿಟಿ ಮತ್ತೆ ಸಮುದಾಯನ ಏನ್ ಮಾಡೋದಪ್ಪ ಅಂದ್ರೆ ಅಲ್ಲಿ ಇನ್ವಾಲ್ವ್ ಅನ್ನ ಮಾಡೋದು. ಜೊತೆಗೆ ನೋಡ್ರಿ, ಈ ಡೆವಲಪ್ಮೆಂಟ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಬಡವರಿಗಾಗಿ ಮಾಡೋದು ಅಥವಾ ಬಡವರು ಪ್ರೋ ಪೂರ್ ಇರೋದು. ಅಂದ್ರೆ ಯಾರೆಲ್ಲ ಬಡವರು ಇದಾರಲ್ಲ ಅವ್ರನ್ನ ಏನಪ್ಪ ಅಂದ್ರೆ ಈ ಒಂದು ಟೂರಿಸಂ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಅವ್ರಿಗೆ ಏನಪ್ಪ ಅಂದ್ರೆ ಉದ್ಯೋಗವನ್ನ ಕೊಟ್ಟು ಅವ್ರನ್ನ ಏನ್ ಮಾಡೋದಂದ್ರೆ ಬಡತನದಿಂದ ಹೊರಗಡೆ ತರೋದು ಇದರ ಮುಖ್ಯ ಉದ್ದೇಶಗಳಾಗಿದೆ. ಜೊತೆಗೆ ನೋಡ್ರಿ, ಇದನ್ನ ಯಾವಾಗ ಲಾಂಚ್ ಮಾಡಿದ್ರಪ್ಪ ಅಂದ್ರೆ 2014-15 ರಲ್ಲಿ ಲಾಂಚ್ ಮಾಡಿದ್ರು ಅಂತ ಹೇಳಿದ್ರೆ ಇದ್ರೊಳಗೆ ನೋಡ್ರಿ ಟೂರಿಸಂ ಮಿನಿಸ್ಟ್ರಿ ಯಾರಿರ್ತಾರೆ, ಅವ್ರೇನ್ ಮಾಡ್ತಾರಂದ್ರೆ
ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳಿಗೆ 100% ಏನ್ ಮಾಡ್ತಾರಪ್ಪ ಅಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾರೆ ಅಥವಾ ಆರ್ಥಿಕ ಸಹಾಯವನ್ನ ಕೊಡ್ತಾರೆ. ಸೊ ನೋಡ್ರಿ, ಯಾವೆಲ್ಲ ಸ್ಟೇಟ್ ಮತ್ತೆ ಯೂನಿಯನ್ ಟೆರಿಟರೀಸ್ ಇದೆಯಲ್ಲ ಅದಕ್ಕೇನಪ್ಪ ಅಂದ್ರೆ ಫೈನಾನ್ಸ್ ಟೂರಿಸಂ ಮಿನಿಸ್ಟರ್ 100% ಏನ್ ಮಾಡ್ತಾರೆ ಅಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ಇದೇ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಈ ಸ್ವದೇಶ ದರ್ಶನ 2 ಅನ್ನ ಲಾಂಚ್ ಮಾಡ್ತಾರೆ 2022. ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಆತ್ಮ ನಿರ್ಭರತ ಭಾರತ. ಸೊ ಪ್ರೈಮ್ ಮಿನಿಸ್ಟರ್ ಏನ್ ಆತ್ಮ ನಿರ್ಭರತ ಭಾರತ ಇದೆಯಲ್ಲ ಅದರದ ಒಂದು ಮುಖ್ಯ ಥೀಮ್ ಆಗಿ ಏನಪ್ಪಾ ಅಂದ್ರೆ ಇದನ್ನ ತಗೊಂಬಂದಿದ್ದಾರೆ. ಜೊತೆಗೆ ನೋಡ್ರಿ, ಸ್ವದೇಶ ದರ್ಶನ ಮತ್ತೆ ಪ್ರಸಾದ್ ಸ್ಕೀಮ್ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಈ ನಮ್ಮ ದೇಶದ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಟೂರಿಸಂ ಅಥವಾ ಟೂರಿಸಂ ಅನ್ನ ಡೆವಲಪ್ ಮಾಡ್ತಾರೆ. ಸೊ ಈ ಪ್ರಸಾದ ಸ್ಕೀಮ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ನೋಡ್ರಿ, ಇದನ್ನ ನಾವು ಪಿಲ್ಗ್ರಿಮೇಜ್ ರಿಜುವಿನೇಷನ್ ಅಂಡ್ ಸ್ಪಿರಿಚುವಲ್ ಹೆರಿಟೇಜ್ ಆಗುಮೆಂಟೇಷನ್ ಡ್ರೈವ್ ಅಂತ ಕರಿಬಹುದು. ಪ್ರಸಾದ್ ಅನ್ನ ಏನಂತ ಕರಿಬಹುದಪ್ಪ ಅಂದ್ರೆ ಪಿಲ್ಗ್ರಿಮೇಜ್ ರಿಜುವಿನೇಷನ್ ಅಂಡ್ ಸ್ಪಿರಿಚುವಲ್ ಅಂಡ್ ಹೆರಿಟೇಜ್ ಆಗುಮೆಂಟೇಷನ್ ಡ್ರೈವ್ ಅಂತ ಇದನ್ನ ಕರಿಬಹುದು. ಇದ್ರೊಳಗೆ ಏನಪ್ಪಾ ಅಂದ್ರೆ ಮಿನಿಸ್ಟರ್ ನಿಮಗೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅನ್ನ ಕೊಡ್ತಾರೆ. ಸೊ ಹಾಗಾದ್ರೆ ನಾವ್ ಈಗೇನ್ ಮಾಡೋಣ ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಿದಾರೆ ಅನ್ನೋದನ್ನ ಅನಲೈಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಈ ಒಂದು ಹೊಸ ಸ್ಕೀಮ್ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡಿದರೆ, ಮುಂಚೆ ಏನಿತ್ತಪ್ಪ ಅಂದ್ರೆ ಥೀಮ್ ಬೇಸ್ಡ್ ಏನಿತ್ತಲ್ಲ, ಈಗ ಅದು ಥೀಮ್ ಬೇಸ್ಡ್ ಸರ್ಕ್ಯೂಟ್ ಅನ್ನ ತೆಗೆದು ಡೆಸ್ಟಿನೇಷನ್ ಬೇಸ್ ಅಂದ್ರೆ ಈಗ ಯಾವ ಸ್ಥಳ ಬೇಕಲ್ಲ ಅದ್ರ ಬೇಸ್ಡ್ ಏನಪ್ಪಾ ಅಂದ್ರೆ ಟೂರಿಸಂ ಅನ್ನ ಸ್ಟಾರ್ಟ್ ಮಾಡಿದ್ರೆ. ಅದಕ್ಕೋಸ್ಕರ ನೋಡ್ರಿ, ಪ್ರಯಾಗ್ ರಾಜ್, ಚಿತ್ರಕೂಟ್ ಮತ್ತೆ ಗ್ವಾಲಿಯರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ. ಇದರಲ್ಲಿ ಏನಪ್ಪಾ ಅಂದ್ರೆ ದೇಶದ 15 ರಾಜ್ಯಗಳನ್ನ ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನಪ್ಪಾ ಅಂದ್ರೆ ಸ್ವದೇಶ್ ಭಾರತ್ ಸ್ವದೇಶ ದರ್ಶನ ಏನಿದೆಯಲ್ಲ ಆದ್ರೆ ಎರಡನೇ ಭಾಗವಾಗಿ ಏನಪ್ಪಾ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಇದು ಬರ್ತಿದೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನೋಡ್ರಿ, ಆಲ್ರೆಡಿ 15 ರಾಜ್ಯಗಳಿದೆ ಅಂತ ಹೇಳಿದೆ. ಸೊ ಯಾವ್ಯಾವ ರಾಜ್ಯಗಳಪ್ಪ ಅಂದ್ರೆ ಮಧ್ಯಪ್ರದೇಶ, ಕರ್ನಾಟಕ, ತಮಿಳ್ನಾಡು, ಉತ್ತರ ಪ್ರದೇಶ ಮತ್ತೆ ಮಹಾರಾಷ್ಟ್ರ, ಈ ತರದ ರಾಜ್ಯಗಳಿವೆ. ಇಷ್ಟು 15 ಇದೇ ತರನಾಗ ಏನಪ್ಪಾ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ರಾಜ್ಯಗಳಿವೆ. ಜೊತೆಗೆ ಪ್ರತಿಯೊಂದು ರಾಜ್ಯದಿಂದ ಏನಪ್ಪಾ ಅಂದ್ರೆ ಎರಡು ಡೆಸ್ಟಿನೇಷನ್ಸ್ ಅಥವಾ ಎರಡು ಸ್ಥಳಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದರಲ್ಲಿ ಕೆಲವೊಂದಿಷ್ಟು ಸ್ಥಳಗಳನ್ನ ಆಲ್ರೆಡಿ ಐಡೆಂಟಿಫೈ ಮಾಡಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶಕ್ಕೆ ಬಂದ್ರೆ ಏನಪ್ಪಾ ಅಂದ್ರೆ ನಿಮಗೆ ಝಾನ್ಸಿ ಮತ್ತೆ ಪ್ರಯಾಗ್ ರಾಜನ ಐಡೆಂಟಿಫೈ ಮಾಡಿದ್ದಾರೆ. ಮಧ್ಯಪ್ರದೇಶಕ್ಕೆ ಬಂದ್ರೆ ಕುಜುರಾಹು, ಗ್ವಾಲಿಯರ್ ಮತ್ತೆ ಚಿತ್ರಕೂಟವನ್ನ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ. ಮಹಾರಾಷ್ಟ್ರ ಬಂದ್ರೆ ಅಜಂತ ಮತ್ತೆ ಎಲ್ಲೋರ ಕ್ಲೇವ್ಸ್ ಏನಿದೆಲ್ಲ ಅದನ್ನ ಐಡೆಂಟಿಫೈ ಮಾಡಿದ್ದಾರೆ. ಆಮೇಲೆ ನೋಡ್ರಿ, ಸೋರ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಡೆಸ್ಟಿನೇಷನ್ ಬೇಸ್ಡ್ ಆಕ್ಟ್ ಮಾಡಿದ್ರೆ ಅಂದ್ರೆ ನೋಡ್ರಿ, ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಏನಿದಾವೆ, ರಾಜ್ಯ ಪ್ರವಾಸೋದ್ಯಮ ಇಲಾಖೆಗಳ ಏನಿದಾವಲ್ಲ, ಅವ್ರ ಜೊತೆ ಇವ್ರು ಏನಪ್ಪಾ ಅಂದ್ರೆ ಸಮಾಲೋಚನೆ ನಡೆಸಿ ಒಂದ್ಸರಿ ಸಮಾಲೋಚನೆ ಆದ್ಮೇಲೆ ಏನಪ್ಪಾ ಅಂದ್ರೆ ಈಗ ಅದನ್ನೇನ್ ಮಾಡ್ತಿದ್ರು ಅಂದ್ರೆ ಡೆಸ್ಟಿನೇಷನ್ ಬೇಸ್ಡ್ ಸರ್ಕ್ಯೂಟ್ ಅನ್ನ ಮಾಡ್ತಿದ್ರೆ ಅಂದ್ರೆ ನಿಮ್ಗೆ ಯಾವ ಡೆಸ್ಟಿನೇಷನ್ ಬೇಕು, ನೀವು ಯಾವ ಸ್ಥಳಕ್ಕೆ ಹೋಗ್ಬೇಕಲ್ಲ, ಸ್ಥಳ ನಿಗದಿತ ಸರ್ಕ್ಯೂಟ್ ಅನ್ನ ಮಾಡಿದ್ರೆ. ಮುಂಚೆ ಏನಾಗಿತ್ತಪ್ಪ ಅಂದ್ರೆ ಥೀಮ್ ಬೇಸ್ಡ್, ನೀವು ಬುದ್ಧಿಸ್ಟ್ ಸರ್ಕ್ಯೂಟ್ ಅನ್ನ ಚೂಸ್ ಮಾಡಿದ್ರೆ ಬುದ್ಧಿಸ್ಟ್ ಅಷ್ಟೇ ಹೋಗ್ಬೇಕಿತ್ತು. ಈಗೇನಪ್ಪ ಅಂದ್ರೆ ಎಲ್ಲ ಬರುತ್ತೆ, ಅಂದ್ರೆ ನಮ್ಮ ಕಲ್ಚರಲ್ ಇರ್ಬೋದು, ಹೆರಿಟೇಜ್ ಇರ್ಬೋದು, ಎಲ್ಲ ಡೆಸ್ಟಿನೇಷನ್ ಬೇಸ್ಡ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನೋಡ್ರಿ, ಆಗ್ಲೇ ಹೇಳ್ದಂಗೆ ಸ್ವದೇಶ ದರ್ಶನವನ್ನ ಏನಪ್ಪ ಅಂದ್ರೆ 2014-15 ಲಾಂಚ್ ಮಾಡ್ತಾರೆ. ಸೊ ಇದೇನಪ್ಪ ಅಂದ್ರೆ ಥೀಮ್ ಬೇಸ್ಡ್ ಟೂರಿಸಂ ಸರ್ಕ್ಯೂಟ್ ಇತ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಮಿನಿಸ್ಟ್ರಿ ಆಫ್ ಟೂರಿಸಂ ಏನ್ ಮಾಡ್ತಿದ್ರು ಅಂದ್ರೆ ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅಥವಾ ಆರ್ಥಿಕ ಸಹಾಯವನ್ನು ರಾಜ್ಯ ಮತ್ತೆ ಯೂನಿಯನ್ ಟೆರಿಟರಿ ಸರ್ಕಾರಗಳಿಗೆ ಕೊಡ್ತಿದ್ರು ಅಥವಾ ಕೇಂದ್ರಾಡಳಿತ ಪ್ರದೇಶದ ಸರ್ಕಾರಗಳಿಗೆ ಕೊಡ್ತಿದ್ರು. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಅಲ್ಲಿರುವ ಪ್ರವಾಸೋದ್ಯಮದ ಮೂಲ ಸೌಕರ್ಯವನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಒಂದು ವಿಷನ್ ಏನಿದೆ, ಸ್ವದೇಶ ದರ್ಶನ 2 ವಿಷನ್ ಏನಿದೆಯಲ್ಲ, ಆ ಡಾಕ್ಯುಮೆಂಟ್ ಏನ್ ಹೇಳುತ್ತಪ್ಪ ಅಂದ್ರೆ ಇದರ ಮುಖ್ಯ ಉದ್ದೇಶ ನೋಡ್ರಿ, ಫಸ್ಟ್ ಏನ್ ಮಾಡೋದಂದ್ರೆ ಉದ್ಯೋಗವನ್ನ ಸೃಷ್ಟಿ ಮಾಡೋದು. ಅದರಲ್ಲಿ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸ್ವ ಉದ್ಯೋಗಗಳನ್ನ ಅಥವಾ ಸ್ವ ಉದ್ಯೋಗದಾರನ ಜಾಸ್ತಿ ಸೃಷ್ಟಿ ಮಾಡೋದು, ಸ್ಪೆಷಲಿ ಏನಪ್ಪಾ ಅಂದ್ರೆ ಸ್ಥಳೀಯ ಸಮುದಾಯಗಳಿಂದ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಸ್ಥಳೀಯ ಸಮುದಾಯದ ಜನರು ಏನಿರ್ತಾರಲ್ಲ ಅವರಲ್ಲಿ ಏನಪ್ಪಾ ಅಂದ್ರೆ ಕೌಶಲ್ಯಗಳನ್ನ ಜಾಸ್ತಿ ಮಾಡೋದು. ಎಸ್ಪೆಷಲಿ ಯಾವ್ದ್ರ ಬಗ್ಗೆ ಅಂದ್ರೆ ಪ್ರವಾಸೋದ್ಯಮ ಮತ್ತೆ ಈ ಯಾವ ತರನಾಗಿ ನೀವೇನಪ್ಪಾ ಅಂದ್ರೆ ಆತಿಥ್ಯವನ್ನ ಕೊಡಬೇಕು ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಕೌಶಲ್ಯವನ್ನ ಜಾಸ್ತಿ ಮಾಡೋದು. ಜೊತೆಗೆ ನೋಡ್ರಿ, ಅಲ್ಲಿರುವಂತ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಪ್ರೈವೇಟ್ ಸೆಕ್ಟರ್ ಬರ್ತಾರಲ್ಲ ಅವರ ಹೂಡಿಕೆಯನ್ನ ಜಾಸ್ತಿ ಮಾಡೋದು, ಜೊತೆಗೆ ಆತಿಥ್ಯಕ್ಕೆ ಏನಪ್ಪಾ ಅಂದ್ರೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡೋದು. ಜೊತೆಗೆ ನೋಡ್ರಿ, ಇದ್ರ ಜೊತೆಗೆ ಏನ್ ಮಾಡೋದಪ್ಪ ಅಂದ್ರೆ ನಮ್ಮ ದೇಶದ ಹೆರಿಟೇಜ್ ಏನಿದೆ, ಪರಂಪರೆ ಏನಿದೆ, ಅದನ್ನ ಸಂರಕ್ಷಣೆ ಮಾಡೋದು. ಜೊತೆಗೆ ನೋಡ್ರಿ, ನಮ್ಮ ಸಾಂಸ್ಕೃತಿಕ ಮತ್ತೆ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಅಂದ್ರೆ ಪರಿಸರ ಸಂಪನ್ಮೂಲಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಜೊತೆಗೆ ನೋಡ್ರಿ, ಈ ಟೂರಿಸಂ ಸ್ಯಾಟಲೈಟ್ ಅಕೌಂಟ್ ಪ್ರಕಾರ ಏನಪ್ಪಾ ಅಂದ್ರೆ ಎಷ್ಟು ಟೂರಿಸ್ಟ್ ಇಂದ ನಮ್ಗೆ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತಂದ್ರೆ ಅಂದ್ರೆ ಪ್ರವಾಸೋದ್ಯಮ ಇಲಾಖೆಯಿಂದ ಉದ್ಯೋಗಗಳು ಎಷ್ಟು ಸೃಷ್ಟಿ ಆಗುತ್ತಂದ್ರೆ ನೋಡ್ರಿ 2017-18 ಏನಪ್ಪಾ ಅಂದ್ರೆ ಇದು 14.78 ಇತ್ತು, 2018-19 ಇದು 14.87% ಆಯ್ತು, 2019-20 ಇದೇನಪ್ಪಾ ಅಂದ್ರೆ 15.34% ಆಯ್ತು. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಏನಪ್ಪಾ ಅಂದ್ರೆ ಪ್ರವಾಸೋದ್ಯಮದಿಂದ ನಮ್ಗೆ ಏನಾಗ್ತಿದೆ ಅಂದ್ರೆ ಈ
ಉದ್ಯೋಗಗಳು ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗ್ತಿಲ್ಲ. ಹಾಗಾಗಿ ನೋಡ್ರಿ ಉದ್ಯೋಗ ಸೃಷ್ಟಿ ಮಾಡೋದಿತ್ತು ಅಂದ್ರೆ ಜಾಸ್ತಿ ಟೂರಿಸ್ಟ್ ಬಂದಾಗ ಏನಾಗತ್ತಪ್ಪ ಅಂದ್ರೆ ಅವ್ರು ಹೆಚ್ಚು ರೆವಿನ್ಯೂಸ್ ನ ತರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾವೊಂದು ಆರ್ಟಿಕಲ್ಸ್ ನ ಅನಲೈಸ್ ಮಾಡ್ತಿದ್ವಿ, ಹಿಂದೆ ಹಿಂದೂಲ್ಲಿ ಯಾರು ಬರ್ದಿದ್ರಪ್ಪ ಅಂದ್ರೆ ಈ ಡೆಕ್ಕನ್ ಹೆರಾಲ್ಡ್ ಡೆಕ್ಕನ್ ಏರ್ ಡೆಕ್ಕನ್ ಎನ್ನ ಸಂಸ್ಥಾಪಕರು ಬರ್ದಿದ್ರು. ಅವ್ರ ಪ್ರಕಾರ ಒಂದು 500 ಬೆಡೆಡ್ ಹಾಸ್ಪಿಟಲ್ ಅಥವಾ 500 ಬೆಡೆಡ್ ಒಂದು 5-star ಹೋಟೆಲ್ ಇತ್ತಂದ್ರೆ ಅದರಿಂದ ಏನಪ್ಪ ಅಂದ್ರೆ ಯಾವ ತರನಾಗಿ ಎಕನಾಮಿ ಡೆವಲಪ್ ಆಗಿದೆ ಅಂತ ಬರ್ದಿದ್ರು. ಜೊತೆಗೆ ನೋಡ್ರಿ ಅವ್ರು ಏನಂದ್ರೆ ಜಿ ಎಸ್ ಟಿ ನ ಮೆನ್ಷನ್ ಮಾಡಿದ್ರು, ಅಂದ್ರೆ ಯಾವ ತರನಾಗಿ ಹೈಯರ್ ಜಿ ಎಸ್ ಟಿ ಇಟ್ರೆ ಈ 500 ಬೆಡ್ ಇರುವಂತ ಒಂದು ಏನ್ ಹೋಟೆಲ್ ಇದೆಯಲ್ಲ ಅದರಿಂದ ಏನಪ್ಪ ಅಂದ್ರೆ ಆರ್ಥಿಕತೆಗೆ ಯಾವ ತರನಾಗಿ ಹೊಡೆತ ಬೀಳುತ್ತೆ ಅಂತ ಅವರು ಡಿಸ್ಕಸ್ ಮಾಡಿದ್ವು. ಅದೇ ತರನಾಗಿ ಏನಪ್ಪ ಅಂದ್ರೆ ಒಂದು ನಿಮಗೆ ಏನಾದ್ರೂ ಹೆರಿಟೇಜ್ ಸೈಟ್ ಇತ್ತು ಅಥವಾ ಒಂದು ಪ್ರವಾಸೋದ್ಯಮ ಇತ್ತು ಅಂದ್ರೆ ಅಲ್ಲಿರುವ ಸ್ಥಳೀಯ ಜನರಿಗೆ ಏನಪ್ಪ ಅಂದ್ರೆ ಒಂದು ಹೋಟೆಲ್ ಇಂದ ಹಿಡ್ಕೊಂಡು ಬೇರೆ ಬೇರೆ ತರನಾಗಿ ಏನಪ್ಪ ಅಲ್ಲಿ ಆರ್ಥಿಕ ಚಟುವಟಿಕೆಗಳು ಅಭಿವೃದ್ಧಿ ಆಗ್ತವೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ನೋಡ್ರಿ ನಾವು ನೆಕ್ಸ್ಟ್ ಆರ್ಟಿಕಲ್ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಸೊ ನೋಡ್ರಿ ನಿಮಗೆ ಗೊತ್ತು ಮೊನ್ನೆ ಏನ್ ಮಾಡಿದ್ರಪ್ಪ ಅಂದ್ರೆ ಜಪಾನ್ ಅಲ್ಲಿ ಸಿನೆಜೋ ಅಬೆ ಅಂದ್ರೆ ಜಪಾನಿನ ಹಿಂದಿನ ಪ್ರೈಮ್ ಮಿನಿಸ್ಟರ್ ಆದಂತ ಸಿನೆಜೋ ಅಬೆ ಅವ್ರನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಅಸಾಸಿನೇಟ್ ಮಾಡಿದ್ರು, ಅಂದ್ರೆ ಅವ್ರನ್ನ ಹತ್ಯೆ ಮಾಡಿದ್ರು. ಅದಕ್ಕೋಸ್ಕರ ನೋಡ್ರಿ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ವೈ ಇಸ್ ದ ಜಪಾನ್ಸ್ ಯುನಿಫಿಕೇಶನ್ ಚರ್ಚ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್, ಯಾಕೆ ಜಪಾನಿನ ಯುನಿಫಿಕೇಶನ್ ಚರ್ಚ್ ನ ಈಗ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ವೈ ಫುಯಿಮೋ ಕಿಸಿದ ಅಡ್ಮಿನಿಸ್ಟ್ರೇಷನ್ ಫೇಸಿಂಗ್ ಆಂಗರ್ ಅಂಡ್ ಬ್ಲಾಕ್ ಕ್ಲಾಶ್, ಅಂದ್ರೆ ಈಗಿನ ಜಪಾನ್ ಪ್ರಧಾನಮಂತ್ರಿ ಆದ ಫುಯಿಮೋ ಕಿಸಿದ ಅವರಿಗೆ ಆಡಳಿತಕ್ಕೆ ಯಾಕೆ ಏನಪ್ಪ ಅಂದ್ರೆ ಜನರಿಂದ ಆಕ್ರೋಶ ವ್ಯಕ್ತ ಆಗ್ತಿದೆ ಮತ್ತೆ ಬ್ಲಾಕ್ ಕ್ಲಾಶ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ವಾಟ್ ಆರ್ ದ ಅಲಿಗೇಷನ್ಸ್ ಆಫ್ ಫಾರ್ಮರ್ ಮೆಂಬರ್ಸ್ ಆಫ್ ಕಾಂಟ್ರೋವರ್ಷಿಯಲ್ ರಿಲಿಜಿಯಸ್ ಗ್ರೂಪ್, ಅಂದ್ರೆ ಇದೇನ್ ಯುನಿಫಿಕೇಶನ್ ಚರ್ಚ್ ಇದೆಯಲ್ಲ ಈ ಒಂದು ಧಾರ್ಮಿಕ ಗುಂಪಿನ ಬಗ್ಗೆ ಇರುವಂತ ಆರೋಪಗಳೇನು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಆರ್ಟಿಕಲ್ ಅನ್ನ ಯಾಕೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈಗೇನು ಸಿನೋಜೋ ಅಬೆ ಅವರೇನ ಅಸಾಸಿನೇಟೆಡ್ ಮಾಡಿದ್ರಲ್ಲ, ಆ ಸಿನೋಜೋ ಅಬೆಯನ್ನ ಅಸಾಸಿನೇಟ್ ಮಾಡಿದಾಗ ಅಲ್ಲಿರುವಂತ ಹತ್ಯೆ ಮಾಡಿದಂತ ಒಬ್ಬ ಯುವಕ ಏನ್ ಹೇಳ್ದ ಅಂದ್ರೆ, ಹತ್ಯೆ ಮಾಡಿದ ಯುವಕ, ನಾನು ಯಾಕೆ ಇವ್ರನ್ನ ಕೊಂದ್ರೆ ಅಂದ್ರೆ ಇವ್ರು ನೋಡ್ರಿ ಈ ಯುನಿಫಿಕೇಶನ್ ಚರ್ಚ್ ಅನ್ನ ಒಂದ್ ಏನಪ್ಪ ಅಂದ್ರೆ ಸಂಘಟನೆಗೆ ಸಹಾಯವನ್ನ ಮಾಡ್ತಿದ್ರು, ಅದಕ್ಕೋಸ್ಕರ ನಾನು ಇವ್ರನ್ನ ಕೊಲೆ ಮಾಡಿದೆ ಅಂತ ಹೇಳ್ದೆ. ಸೊ ಹಾಗಾದ್ರೆ ಈ ಯುನಿಫಿಕೇಶನ್ ಚರ್ಚ್ ಅನ್ನ ಸಹಾಯ ಮಾಡ್ತಿದ್ರಂತೆ ಕೊಲೆ ಮಾಡ್ದ ಅಂತಂದ್ರೆ ಈ ಚರ್ಚ್ ಬಗ್ಗೆ ಏನಾದ್ರೂ ಸ್ಪೆಷಾಲಿಟಿ ಇರ್ಬೇಕಲ್ಲ, ಸುಮ್ ಸುಮ್ನೆ ಯಾರು ಕೊಲೆ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನೋಡ್ರಿ ನಾವು ಈ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡ್ತಿದೀವಿ. ಸೊ ನೋಡ್ರಿ 17 October ಏನ್ ಮಾಡ್ತಾರೆ ಅಂದ್ರೆ ಜಪನೀಸ್ ಗವರ್ಮೆಂಟ್ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಆದೇಶವನ್ನ ಹೊರಡಿಸುತ್ತೆ ಏನಂತೇಳಿ, ನೀವು ಇಮಿಡಿಯೇಟ್ ತನಿಖೆಯನ್ನ ಮಾಡ್ರಿ ಯಾವ್ದ್ರ ಮೇಲೆ ಅಂದ್ರೆ ಈ ಯುನಿಫಿಕೇಶನ್ ಚರ್ಚ್ ಏನಿದೆಲ್ಲ ಅದ್ರ ಮೇಲೆ ಇಮಿಡಿಯೇಟ್ ತನಿಖೆಯನ್ನ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಈ ಯುನಿಫಿಕೇಶನ್ ಚರ್ಚ್ ಅನ್ನೋದೇನಪ್ಪ ಅಂದ್ರೆ ಇದೊಂದು ಧಾರ್ಮಿಕ ಗುಂಪಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಅದೇನಪ್ಪ ಅಂದ್ರೆ ತುಂಬಾ ಸೂಕ್ಷ್ಮ ಪರಿಶೀಲನೆಗೆ ಬಂದಿದೆ, ಎಸ್ಪೆಷಲಿ ನೋಡ್ರಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಸಿನೋಜೋ ಅಬೆ ಅವ್ರ ಏನಪ್ಪ ಅಂದ್ರೆ ಅಸಾಸಿನೇಷನ್ ಆದ್ಮೇಲೆ ಏನಪ್ಪ ಅಂದ್ರೆ ಈ ಒಂದು ರಿಲಿಜಿಯಸ್ ಗುಂಪ್ ಏನಾಗಿದೆ ಅಂದ್ರೆ ತುಂಬಾ ಸೂಕ್ಷ್ಮ ಪರಿಶೀಲನೆಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಕೊಲೆ ಮಾಡಿದ ವ್ಯಕ್ತಿ ಏನ್ ಹೇಳಿದಂದ್ರೆ ನಾನು ಯಾಕೆ ಅಬೆ ಅವ್ರನ್ನ ಕೊಲೆ ಮಾಡಿದೆ ಅಂದ್ರೆ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಚರ್ಚಿನ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ. ಅಷ್ಟೇ ನೋಡ್ರಿ ಇತ್ತೀಚಿನ ತನಿಖೆ ಪ್ರಕಾರ ಏನಪ್ಪ ಅಂದ್ರೆ ಈ ಒಂದು ಗುಂಪಿನ ಜೊತೆ ಎಷ್ಟು ಜನ ಅಸೋಸಿಯೇಷನ್ ಇದಾರೆ ಅಂದ್ರೆ ಈಗ ಜಪಾನ್ದಲ್ಲಿ ಚಾಲ್ತಿರುವಂತ ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿಯ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಅರ್ಧದಷ್ಟು ಜನ ಏನಪ್ಪ ಅಂದ್ರೆ ಈಗ ಆಲ್ರೆಡಿ ಈ ರಿಲಿಜಿಯಸ್ ಚರ್ಚ್ ಅಥವಾ ಧಾರ್ಮಿಕ ಒಂದು ಚರ್ಚಿನ ಜೊತೆ ಆಲ್ರೆಡಿ ಏನಪ್ಪ ಅಂದ್ರೆ ಲಿಂಕ್ ಇದ್ದಾರೆ. ಹಾಗಾಗಿ ನೋಡ್ರಿ ಈ ಪ್ರೈಮ್ ಮಿನಿಸ್ಟರ್ ಫುಯಿಮೋ ಕಿಸಿದ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಅಥವಾ ಆಡಳಿತಕ್ಕೆ ಏನಪ್ಪ ಅಂದ್ರೆ ಜನರಿಂದ ತುಂಬಾ ಆಕ್ರೋಶ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಏನಿದು ಯುನಿಫಿಕೇಶನ್ ಚರ್ಚ್ ಅಂದ್ರೆ, ಸೊ ಯುನಿಫಿಕೇಶನ್ ಚರ್ಚ್ ಅನ್ನೋದೇನಪ್ಪ ಅಂದ್ರೆ ಒಂದು ಧಾರ್ಮಿಕ ಗುಂಪಾಗಿದೆ. ಇದನ್ನೇನಪ್ಪ ಅಂದ್ರೆ ಆಫನ್ ಆಗಿ ಕಲ್ಟ್ ಅಂತ ಕರೀತಾರೆ. ಕಲ್ಟ್ ಅಂದ್ರೆ ಏನಂತ ಕರಿಬಹುದಪ್ಪ ಅಂದ್ರೆ ಧರ್ಮ ಪಂಥ ಅಂತ ಕರಿಬಹುದು. ಸೊ ನೋಡ್ರಿ ಕಲ್ಟ್ ಅಂದ್ರೆ ಧರ್ಮ ಪಂಥ ಅಂತ ನಾವು ಕರಿಬಹುದು. ಇದನ್ನ ಏನಪ್ಪ ಅಂದ್ರೆ ವಿಮರ್ಶಕರು ಧರ್ಮ ಪಂಥ ಅಂತ ಕರೀತಾರೆ. ಸೊ ಇದನ್ನ ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ರಿವರೆಂಡ್ ಸೋನ್ ಮಯಂಗ್ ಮೂನ್ ಅನ್ನೋರು ಏನಪ್ಪ ಅಂದ್ರೆ 1954 ಇದನ್ನ ಸ್ಥಾಪನೆ ಮಾಡ್ತಾರೆ. ಎಸ್ಪೆಷಲಿ ಇದನ್ನ ಸೌತ್ ಕೊರಿಯಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರಂದ್ರೆ ರಿವರೆಂಡ್ ಸನ್ ಮುಯುಂಗ್ ಮೂನ್ ಅನ್ನೋರು ಇದನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಸೊ ನೋಡ್ರಿ ಈ ಚರ್ಚ್ ಏನಿದೆಲ್ಲ ತುಂಬಾ ಕನ್ಸರ್ವೇಟಿವ್ ಆಗಿದೆ. ಅಂದ್ರೆ ಕನ್ಸರ್ವೇಟಿವ್ಸ್ ಅಂದ್ರೆ ನಾವು ಯಾವ ತರನಾಗಿ ಹೇಳ್ಬೋದಪ್ಪ ಅಂದ್ರೆ ಯಾವುದೇ ಬದಲಾವಣೆಯನ್ನ ತರದೇ ಇರೋರು, ಈಗ ಸಿಸ್ಟಮ್ ಏನಿದೆಯಲ್ಲ ಅದೇ ತರನಾಗಿ ನಡೀತಾ ಇರಲಿ ಅಥವಾ ಸಾಂಪ್ರದಾಯಿಕರು ಅಂತ ನಾವು ಕರಿಬಹುದು. ಜೊತೆಗೆ ನೋಡ್ರಿ ಇದು ಕಮ್ಯುನಿಸ್ಟರ್ ವಿರುದ್ಧ ಏನಪ್ಪ ಅಂದ್ರೆ ಆಂಟಿ ಕಮ್ಯುನಿಸ್ಟ್ ವ್ಯೂ ಇದೆ. ಅಂದ್ರೆ ಕಮ್ಯುನಿಸ್ಟರ್ ವಿರುದ್ಧ ಒಂದು ವ್ಯೂಸ್ ಅನ್ನ ಹೊಂದಿದೆ ಅಥವಾ ಅದರ ವಿರುದ್ಧವಾದ ಏನಪ್ಪ ಅಂದ್ರೆ ತನ್ನ ಒಂದು ಸಿಸ್ಟಮ್ ಅನ್ನ ಹೊಂದಿದೆ ಅಂತ ಹೇಳ್ಬೋದು. ಆದ್ರೂ ಅವರ ವಿರುದ್ಧ ಭಾವನೆಗಳನ್ನ ಹೊಂದಿದೆ ಅಂತ ಹೇಳ್ಬೋದು. ಫಸ್ಟ್ ಇಂಟರ್ನ್ಯಾಷನಲ್ ಇದು ಯಾವಾಗ ಎಕ್ಸ್ಪ್ಯಾಂಡ್ ಆಗತ್ತಪ್ಪ ಅಂದ್ರೆ ಜಪಾನಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದು ಕೂಡ ನೋಡ್ರಿ 1950 ಮತ್ತೆ 1960 ಅಂದ್ರೆ ಲೇಟ್ 1950s 1958 ಹಿಂಗ ಏನಪ್ಪ ಅಂದ್ರೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ರಿವರೆಂಡ್ ಮೂನ್ ಏನ್ ಮಾಡ್ತಾರಪ್ಪ ಅಂದ್ರೆ 2018 ಏನ್ ತೀರ್ಕೊತಾರಲ್ಲ ಇವ್ರೇನಪ್ಪ ಅಂದ್ರೆ ಇದ್ರ ಸೆಲ್ಫ್ ಡಿಕ್ಲೇರ್ ಮೆಸಾಯ್ ಅಂದ್ರೆ ಈ ಸೆಲ್ಫ್ ಡಿಕ್ಲೇರ್ ಧರ್ಮಗುರು ಅಂತ ನಾವು ಹೇಳ್ಬೋದು.
ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿರುವಂತ ಫ್ಯಾಮಿಲಿ ವ್ಯಾಲ್ಯೂಸ್ ಏನಿದೆ ಅಂದ್ರೆ ಜಪಾನ್ ಮತ್ತೆ ಸೌತ್ ಕೊರಿಯಾ ಮಧ್ಯೆ ಇರುವಂತಹ ಫ್ಯಾಮಿಲಿ ವ್ಯಾಲ್ಯೂಸ್ ಏನಿದೆಯಲ್ಲ ಅದನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಜನರಿಗೆ ತಿಳಿಸ್ತಾರೆ. ಯಾವ ತರ ನೋಡ್ರಿ ನಿಮ್ಮ ಹಿರಿಯರು ನಮ್ಮ ಹಿರಿಯರ ಜೊತೆಗೆ ಕನೆಕ್ಟ್ ಆಗಿದ್ರ ಅಂತ ಅವರು ತೋರಿಸ್ಕೊಡ್ತಾರೆ. ಜೊತೆಗೆ ನೋಡ್ರಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಆ ಜನಕ್ಕೆ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಹಿರಿಯರು ಅಂದ್ರೆ ಜಪಾನಿನ ಹಿರಿಯರು ಈ ಕೊರಿಯನ್ ಪೆನಿಶಲ ಅಥವಾ ಕೊರಿಯಾದ ಮೇಲೆ ಏನಪ್ಪ ಅಂದ್ರೆ ಕೊಲೊನೈಸೇಷನ್ ಮಾಡೋಕ್ಕೋಸ್ಕರ, ಕೊಲೊನೈಸೇಷನ್ ಅಂದ್ರೆ ನಾವೇನಂತ ಹೇಳ್ಬೋದಂದ್ರೆ ವಸಾಹತು ಶಾಹಿ ಅಂತ ನಾವು ಹೇಳ್ಬೋದು, ಕನ್ನಡದಲ್ಲಿ ವಸಾಹತು ಶಾಹಿ ಅಂತ ಹೇಳ್ಬೋದು. ಈ ವಸಾಹತು ಶಾಹಿನ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ನಮ್ಮ ದೇಶವನ್ನ ತುಂಬಾ ತುಳಿದಿದ್ದಾರೆ ಅಥವಾ ನಮಗೆ ತುಂಬಾ ಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನ್ಯೂಯಾರ್ಕ್ ಟೈಮ್ಸ್ ನ ವರದಿ ಪ್ರಕಾರ ಏನಪ್ಪಾ ಅಂದ್ರೆ ಈ ಕೊರಿಯನ್ ನ್ಯಾಷನಲಿಸ್ಟ್ ಮೂನ್ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಜಪಾನ್ ವಿರುದ್ಧ ಅಥವಾ ಜಪಾನ್ ನಲ್ಲಿ ತಮ್ಮ ಫಾಲೋವರ್ಸ್ ಏನಿದಾರಲ್ಲ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ದೇಶದ ಹಿರಿಯರು ಏನಿದ್ದಾರೆ ಅಥವಾ ಪೂರ್ವಜರು ಏನಿದಾರಲ್ಲ ಅವ್ರು ಏನ್ ಮಾಡಿದಾರೆ ಅಂದ್ರೆ ತುಂಬಾ ಕೆಟ್ಟದಾದಂತ ಪಾಪಗಳನ್ನ ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಕೆಟ್ಟದಾದಂತ ಪಾಪ ಮಾಡಿದಾರಪ್ಪ ಅಂದ್ರೆ ಈ ಸೌತ್ ಕೊರಿಯಾನ ವಸಾಹತು ಮಾಡೋದಕ್ಕೋಸ್ಕರ ಅಥವಾ ಕೊರಿಯನ್ ಪೆನಿಶಲ್ ನ ವಸಾಹತು ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ತುಂಬಾ ದೊಡ್ಡ ಪಾಪಗಳನ್ನ ಮಾಡಿದರೆ ಅದಕ್ಕೋಸ್ಕರ ನೋಡ್ರಿ ನೀವು ಚರ್ಚ್ಗೆ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಸ್ಯಾಕ್ರಿಫೈಸ್ ಅನ್ನ ಮಾಡ್ಬೇಕು. ಸ್ಯಾಕ್ರಿಫೈಸ್ ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಈ ಜನರು ಏನಿದಾರಲ್ಲ ಅವ್ರನ್ನ ಯಾವ ತರನಾಗಿ ಇಲ್ಲಿ ನೇಮಕಾತಿಯನ್ನ ಮಾಡ್ಕೋತಿದ್ರು ಅಂದ್ರೆ ಜಪಾನ್ ಅಲ್ಲಿ ಈ ಚರ್ಚ್ಗೋಸ್ಕರ ಈ ಮನೆಯಿಂದ ಮನೆಗೆ ಕ್ಯಾಂಪೇನ್ ಅನ್ನ ಮಾಡಿ ಅಥವಾ ಯಾರಾದ್ರೂ ರಿಲೇಟಿವ್ಸ್ ಇದ್ರೆ ಅವ್ರ ಜೊತೆಗೆ ಸಮಾಲೋಚನೆಯನ್ನ ನಡೆಸಿ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಭಾಷಣಗಳನ್ನ ಕೊಟ್ಟು, ಜೊತೆಗೆ ನೋಡ್ರಿ ಯೂನಿವರ್ಸಿಟೀಸ್ ಇದ್ರೆ ಯೂನಿವರ್ಸಿಟಿ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಕ್ಯಾಂಪೇನ್ ಅಥವಾ ಅಲ್ಲಿ ಒಂದು ಭಾಷಣವನ್ನ ಮಾಡಿ ಅಥವಾ ಅಲ್ಲಿ ಏನಪ್ಪಾ ಅಂದ್ರೆ ಜನರಿಗೆ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಅಧಿವೇಶನ ಮಾಡಿ ಏನಪ್ಪಾ ಅಂದ್ರೆ ಅವ್ರನ್ನ ರಿಕ್ರೂಟ್ಮೆಂಟ್ ಅನ್ನ ಅಥವಾ ನೇಮಕಾತಿಯನ್ನ ಮಾಡ್ತಿದ್ರು. ಸೊ ನೋಡ್ರಿ ಈ ರಿಲಿಜಿಯಸ್ ಗ್ರೂಪ್ ಅಥವಾ ಈ ಧಾರ್ಮಿಕ ಗುಂಪು ಏನ್ ಮಾಡಿದ್ಯಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಡೊನೇಷನ್ಸ್ ನ ಪಡ್ಕೊಂಡಿದ್ದೆ. ಯಾವ್ದ್ರಿಂದ ಅಂದ್ರೆ ಈ ಏನ್ ಸಿನ್ ಮಾಡಿದ್ರ ಅಥವಾ ಪಾಪ ಮಾಡಿದ್ರ ಅಂತ ಅವ್ರ ಕಡೆಯಿಂದ ದುಡ್ಡು ಇಸ್ಕೋತಿದ್ರಲ್ಲ ಅದರಿಂದ ಏನಪ್ಪ ಅಂದ್ರೆ ತುಂಬಾ ಡೊನೇಷನ್ಸ್ ನ ಇದು ಕಲೆಕ್ಟ್ ಮಾಡಿದೆ. ಇದರಿಂದ ನೋಡ್ರಿ ಮೂನ್ ಏನಿದಾರಲ್ಲ ತಮ್ಮ ಬಿಸ್ನೆಸ್ ಡೊನೇಷನ್ ಬಂದಂತ ಹಣದಿಂದ ಏನಪ್ಪ ಅಂದ್ರೆ ಈ ಚರ್ಚ್ಗೆ ಹೊಂದಿಕೊಂಡಂತ ಕೆಲವೊಂದಿಷ್ಟು ಆರ್ಗನೈಸೇಷನ್ ಬಿಸ್ನೆಸ್ ಏನಿತ್ತ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗಿದ್ದಾರೆ. ಹಾಗಾದ್ರೆ ನೋಡ್ರಿ ನಾವು ಇಲ್ಲೇಂಡ್ ಈಗ ಡಿಸ್ಕಸ್ ಮಾಡ್ಬೇಕಂದ್ರೆ ಯಾಕೆ ಬ್ಲಾಕ್ ಕ್ಲಾಶ್ ಆಗ್ತಿದೆ, ಯಾಕೆ ಅವ್ರ ವಿರುದ್ಧ ಧ್ವನಿ ಎದ್ದಿದೆ ಜಪಾನ್ ಸರ್ಕಾರದ ವಿರುದ್ಧ ಅಂದ್ರೆ. ಸೊ ನೋಡ್ರಿ ಈ ನಿಮಗೆ ಗೊತ್ತಿತ್ತು ಏನಪ್ಪ ಅಂದ್ರೆ ನಾನು ಆಗ್ಲೇ ಹೇಳಿದೆ ಸಿನೋಚ ಅಬ್ಬೆ ಅವ್ರನ್ನ ಕೊಲೆ ಮಾಡಿದಂತವ್ರು ಏನ್ ಹೇಳಿದ್ರು ಅಂದ್ರೆ ಅವ್ರ ಚರ್ಚ್ ಜೊತೆ ಲಿಂಕ್ ಇದ್ದಿದ್ದಕ್ಕೆ ನಾವು ಕೊಲೆ ಮಾಡಿದ್ವಿ ಅಂತ ಹೇಳಿದೀವಿ. ಸೊ ನೋಡ್ರಿ ಯಾರೆಲ್ಲ ಫಾಲೋವರ್ಸ್ ಇದಾರೆ ಅಥವಾ ಯಾರೆಲ್ಲ ಚರ್ಚಿನ ಅನುಯಾಯಿಗಳಿದ್ದಾರೆ ಅವ್ರು ಏನಪ್ಪ ಅಂದ್ರೆ ದಶಕಗಳ ನಂತರ ಏನಪ್ಪ ಅಂದ್ರೆ ಬಲಿಯಾಗಿ ಅಥವಾ ವಿಕ್ಟಿಮ್ಸ್ ಆದ್ಮೇಲೆ ಏನಪ್ಪ ಅಂದ್ರೆ ಅವ್ರಿಗೆ ಬ್ರೈನ್ ವಾಶ್ ಮಾಡಿದ್ರು, ಏನಂದ್ರೆ ನೀವು ಈ ತರ ಪಾಪವನ್ನ ಮಾಡಿದ್ರೆ ನಮ್ಗೆ ಹಣವನ್ನ ಕೊಟ್ರಿ ಅಂತ ಏನ್ ಬ್ರೈನ್ ವಾಶ್ ಮಾಡಿದ್ರಲ್ಲ ಅದಾದ್ಮೇಲೆ ಅವ್ರಿಗೆ ಏನಂತ ಅರಿವಾಗಿದೆ ಅಂದ್ರೆ ಇವ್ರು ನಮ್ಮಿಂದ ಏನಪ್ಪ ಅಂದ್ರೆ ಮಾನಿಟರಿ ಎಕ್ಸ್ಪ್ಲಾಂಟೇಷನ್ ಮಾಡ್ತಿದ್ರು ಅಥವಾ ನಮ್ಮಿಂದ ಏನಪ್ಪ ಅಂದ್ರೆ ಹಣವನ್ನ ತೆಗೆದುಕೊಳ್ತಿದ್ದಾರೆ ಅಥವಾ ಹಣವನ್ನ ದುರ್ಬಳಕೆ ಮಾಡ್ತಿದ್ದಾರೆ, ನಮ್ಮಿಂದ ಹಣವನ್ನ ನಮ್ಮ ಹಣವನ್ನ ಇವರು ದುರ್ಬಳಕೆ ಮಾಡ್ಕೋತಿದ್ದಾರೆ ಅಂತ ಗೊತ್ತಾಗ್ತಿದೆ. ಯಾಕಂದ್ರೆ ಇಷ್ಟು ದಿನದವರೆಗೂ ಅವ್ರಿಗೂ ಬ್ರೈನ್ ವಾಶ್ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ. ಇದಾದ್ಮೇಲೆ ನೋಡ್ರಿ ಈ ಪ್ರೈಮ್ ಮಿನಿಸ್ಟರ್ ಸಿನೋಜ ಅಬ್ಬೆಯವನ್ನ ಏನ್ ಕೊಂದ್ರಲ್ಲ ಅವರ ಕೊಂದಂತ ವ್ಯಕ್ತಿ ಏನಪ್ಪ ಅಂದ್ರೆ 41 ವರ್ಷದ ವ್ಯಕ್ತಿ ತೇತುಸಿಯ ಯಮಗಾಮಿ ಏನ್ ಹೇಳಿದ್ರು ಅಂದ್ರೆ ಅವರ ಕನ್ಫೆಷನ್ಸ್ ಒಳಗೆ ಅಂದ್ರೆ ಪೊಲೀಸರಿಗೆ ಏನ್ ಅವ್ರು ಹೇಳಿಕೆ ಕೊಡ್ತಾರಲ್ಲ ಕನ್ಫೆಷನ್ಸ್ ಅಲ್ಲ ಅವಾಗ ಏನ್ ಹೇಳಿದ್ರು ಅಂದ್ರೆ ಅವ್ರ ಯಾಕೆ ಮಿಸ್ಟರ್ ಅಬೇನ ಕೊಂದ್ರಪ್ಪ ಅಂದ್ರೆ ಯಾಕಂದ್ರೆ ಇವರ ಏನ್ ಚರ್ಚಿನ ಜೊತೆಗೆ ಸಂಬಂಧಿತಲ್ಲ, ಎಸ್ಪೆಷಲಿ ಯೂನಿಫಿಕೇಶನ್ ಚರ್ಚಿನ ಜೊತೆಗೆ ಸಂಬಂಧಿತಲ್ಲ ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ನಾವು ಅವ್ರನ್ನ ಕೊಲ್ಬೇಕಾಯ್ತು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾಕೆ ಕೊಂದ ಅನ್ನೋದಕ್ಕಿಂತ ಯಾಕೆ ಆ ವ್ಯಕ್ತಿಗೆ ಯೂನಿಫಿಕೇಶನ್ ಚರ್ಚ್ ಮೇಲೆ ಅಷ್ಟೊಂದು ದ್ವೇಷ ಅಂದ್ರೆ, ಸೊ ನೋಡ್ರಿ ಅವ್ರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಈ ಯೂನಿಫಿಕೇಶನ್ ಚರ್ಚ್ ನಿಂದಾಗಿ ಏನಪ್ಪಾ ಅಂದ್ರೆ ಅವ್ರ ತಾಯಿ ದಿವಾಳಿ ಆದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರ ಏನು ಕುಟುಂಬ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ದಿವಾಳಿ ಆಯ್ತು ಅಥವಾ ಅದು ಪೂರ್ತಿ ಡಿಸ್ಟ್ರಾಯ್ ಆಯ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯಮಗಾಮಿ ಪ್ರಕಾರ ಏನಪ್ಪಾ ಅಂದ್ರೆ ಚರ್ಚ್ ಏನ್ ಮಾಡಿದೆ ಅಂದ್ರೆ ಅವ್ರ ತಾಯಿಯಿಂದ 100 ಮಿಲಿಯನ್ ಯೆನ್ ಅಂದ್ರೆ ಕಳೆದ ಒಂದು 2 ದಶಕಗಳಲ್ಲಿ ಅವ್ರ ತಾಯಿಯಿಂದ ಏನಪ್ಪಾ ಅಂದ್ರೆ 100 ಮಿಲಿಯನ್ ಯೆನ್ ಅಥವಾ 7,36,000 ಡಾಲರ್ನ ತೆಗೆದುಕೊಂಡಿದೆ ಅಂತ ಹೇಳ್ತಿದೆ. ಜೊತೆಗೆ ನೋಡ್ರಿ ಚರ್ಚ್ ಇದನ್ನ ಕನ್ಫರ್ಮೇಶನ್ ಸಹ ಮಾಡಿದೆ, ಯಾಕಂದ್ರೆ ಇಷ್ಟು ಹಣವನ್ನ ಅವ್ರ ಕಡೆಯಿಂದ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಇದಾದ್ಮೇಲೆ ನೋಡ್ರಿ ಅವರ ತಾಯಿ ಏನಪ್ಪಾ ಅಂದ್ರೆ ಯಮಗಾಮಿ ಅವ್ರ ತಾಯಿ ಏನಪ್ಪಾ ಅಂದ್ರೆ 1998 ಏನಪ್ಪಾ ಅಂದ್ರೆ ಚರ್ಚ್ಗೆ ಒಂದು ಅನುಯಾಯಿ ಆಗಿದ್ರು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ಚರ್ಚ್ ಯಮಗಾಮಿ ಅವ್ರಿಗೆ ಎಷ್ಟು ಕೊಟ್ಟಿದೆ ಅಂದ್ರೆ 50 ಮಿಲಿಯನ್ ಅನ್ನ ಕೊಟ್ಟಿದೆ. ಸೊ ಅವರಿಂದ 100 ಮಿಲಿಯನ್ ವಸೂಲಿ ಮಾಡಿ 50 ಮಿಲಿಯನ್ ಅನ್ನ 2005 ರಲ್ಲಿ 2019 ರಲ್ಲಿ ಸೆಟಲ್ಮೆಂಟ್ ಅಂತ ಕೊಟ್ಟಿದೆ. ಜೊತೆಗೆ ನೋಡ್ರಿ ಯಾರೆಲ್ಲ ಈ ಬಲಿ ಪಶುಗಳಾಗಿದ್ದಾರೆ ಈ ಎಕ್ಸ್ಪ್ಲಾಯ್ಟೇಷನ್ ಅಥವಾ ಅವರಿಂದ ಏನು ಈ ತರನಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರಲ್ಲ ಅದರಿಂದ ಬಲಿಪಶು ಆದಂತವ್ರು ಏನ್ ಹೇಳ್ತಿದ್ರು ಅಂದ್ರೆ ಚರ್ಚ್ ನೋಡ್ರಿ ಅವರಿಂದ ಯಾವ ತರನಾಗಿ ಜಾಸ್ತಿ ಹಣವನ್ನ ವಸೂಲಿ ಮಾಡ್ತಿದ್ರು ಅಂದ್ರೆ ಈ ಸ್ಪಿರಿಚುವಲ್ ಪ್ರೆಷರ್ ಸೇಲ್ಸ್ ಮೂಲಕ ಜಾಸ್ತಿ ವಸೂಲನ್ನ ಮಾಡ್ತಿದ್ರು. ಜೊತೆಗೆ ನೋಡ್ರಿ ರಿಲಿಜಿಯಸ್ ಮತ್ತೆ ಬ್ಲೆಸ್ಡ್ ಐಟಮ್ಸ್ ನ ಸೇಲ್ ಮಾಡೋದ್ರ ಮೂಲಕ, ಬ್ಲೆಸ್ಡ್ ಅಂದ್ರೆ ಆಶೀರ್ವಾದ ಮಾಡಿದಂತ ವಸ್ತುಗಳೇನಿದೆಯಲ್ಲ ಇದನ್ನ
ಮಾರಾಟ ಮಾಡೋದ್ರ ಮೂಲಕ ಏನಪ್ಪ ಅಂದ್ರೆ ಅವರು ತುಂಬಾ ಎಕ್ಸ್ಪ್ಲಾಯಿಟೇಷನ್ ಅಥವಾ ಅವ್ರನ್ನ ಆರ್ಥಿಕವಾಗಿ ದುರ್ಬಳಕೆಯನ್ನ ಮಾಡ್ಕೋತಿದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಯಾರಾದ್ರೂ ಆಶೀರ್ವಾದ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ, ಒಬ್ರ ಕಡೆಯಿಂದ ಆಶೀರ್ವಾದ ಮಾಡ್ಕೋಬೇಕು ಸ್ವಾಮೀಜಿ ಕಡೆ ಅಂದ್ರೆ, ಅಲ್ಲೂ ಕೂಡ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ದುಡ್ಡನ್ನ ಖರ್ಚು ಮಾಡ್ಬೇಕಿತ್ತು ಅಥವಾ ಅವ್ರಿಗೆ ಜಾಸ್ತಿ ಹಣವನ್ನ ಕೊಡ್ಬೇಕಿತ್ತು ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ, ಜನರು ಏನಪ್ಪ ಅಂದ್ರೆ ರೋಡಿಗೆ ಬಂದು ಈಗ ಆ ಚರ್ಚಿನ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಚರ್ಚ್ ಯಾವ ತರನಾಗಿ ಈ ಅಲ್ಲಿನ ರಾಜಕೀಯದಲ್ಲಿ ಭಾಗವಾಗಿತ್ತು ಟೈಸ್ ಒಳಗಂದ್ರೆ, ಸೊ ನೋಡ್ರಿ 1968ರಲ್ಲಿ ಮೂನ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಂಸ್ಥೆಯನ್ನ ತೆಗಿತಾರೆ, ಫೆಡರೇಷನ್ ಆಫ್ ವಿಕ್ಟರಿ ಓವರ್ ಕಮ್ಯುನಲಿಸಂ ಅನ್ನೋ ಒಂದು ಸಂಸ್ಥೆಯನ್ನ ತೆಗಿತಾರೆ. ಇದೇನಪ್ಪ ಅಂದ್ರೆ ಚರ್ಚಿನ ಒಂದು ರಾಜಕೀಯ ಭಾಗ ವಿಭಾಗ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಕೋಲ್ಡ್ ವಾರ್ ಟೈಮದಲ್ಲಿ ಅಥವಾ ಶೀತಲ ಸಮರ ಸಮಯದಲ್ಲಿ ನೋಡ್ರಿ ಏನಾಗುತ್ತಂದ್ರೆ, ಈ ಕಮ್ಯುನಿಸ್ಟರ್ ವಿರುದ್ಧ ಏನು ಭಾವನೆಗಳಿದೆಯಲ್ಲ ಅದನ್ನೇನ್ ಮಾಡ್ತಾರೆ ಅಂದ್ರೆ ಚರ್ಚು ಜಗತ್ತಿಗೆ ತಿಳಿಸಕ್ಕೆ ನೋಡುತ್ತೆ. ಅದಕ್ಕೋಸ್ಕರ ನೋಡ್ರಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಜಪಾನು ಮತ್ತೆ ಯುಎಸ್ ಜೊತೆಗೆ ಒಳ್ಳೆ ಸಂಪರ್ಕವನ್ನ ಬೆಳೆಸ್ಕೋತಾರೆ. ಜೊತೆಗೆ ನೋಡ್ರಿ, ಮಿಸ್ಟರ್ ಅಬೆ ಏನಿದಾರಲ್ಲ ಅವ್ರೇನಪ್ಪ ಅಂದ್ರೆ ಆಗ ಚರ್ಚಿನ ಸದಸ್ಯರಾಗದೇ ಇದ್ರು ಕೂಡ ಏನಪ್ಪ ಅಂದ್ರೆ ಚರ್ಚಿನ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಇವೆಂಟ್ಸ್ ಒಳಗೆ ಅವರು ಭಾಗವಹಿಸಿದ್ರು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಮಿಸ್ಟರ್ ಅಬೆ ಅವರ ಹತ್ಯೆ ಆದ್ಮೇಲೆ ಏನಪ್ಪ ಅಂದ್ರೆ ಈ ಕಿಶಿದ ಅವ್ರ ಏನಪ್ಪ ಅಂದ್ರೆ ಒಂದು ಇಂಟರ್ನಲ್ ಎನ್ಕ್ವೈರಿಯನ್ನ ಮಾಡಿದಾಗ ಏನಪ್ಪ ಅಂದ್ರೆ ಅಲ್ಲಿ ನೋಡ್ರಿ ರೂಲಿಂಗ್ ಲೆಫ್ಟ್ ಡೆಮೊಕ್ರಾಟಿಕ್ ಪಾರ್ಟಿಯಿಂದ 379 ಸದಸ್ಯರು ಮತ್ತೆ ಲಾ ಮೇಕರ್ ಒಳಗೆ ಏನಪ್ಪ ಅಂದ್ರೆ 179 ಲಾ ಮೇಕರ್ ಏನಪ್ಪ ಅಂದ್ರೆ ಆಲ್ರೆಡಿ ಚರ್ಚ್ ಜೊತೆಗೆ ಸಂಬಂಧ ಹೊಂದಿದ್ರು ಅಂತ ಹೇಳ್ತಿದ್ದಾರೆ. ಇದರಿಂದ ಕಿಶಿದ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲೊಂದು ತನಿಖೆಯನ್ನ ನಡೆಸಿದ್ರು. ಜೊತೆಗೆ ನೋಡ್ರಿ ಅವರ ಕ್ಯಾಬಿನೆಟ್ ಏನಿದೆಯಲ್ಲ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ರೀಶಫಲ್ ಮಾಡಿದ್ರು. ಜೊತೆಗೆ ನೋಡ್ರಿ ಅಬೇಸ್ ಹಳೆ ಅಬೇಸ್ ನ ಬ್ರದರ್ ಆದಂತ ಮತ್ತೆ ಫಾರ್ಮರ್ ಡಿಫೆನ್ಸ್ ಮಿನಿಸ್ಟರ್ ನೋಬುಯುಬು ಕಿಶಿಯನ್ ಅವ್ರು ಏನ್ ಮಾಡಿದ್ರು, ಕಿಶಿಯನ್ ಅವನು ಏನ್ ಮಾಡಿದ್ರಪ್ಪ ಅಂದ್ರೆ ಆ ಪೋಸ್ಟ್ ಇಂದ ತೆಗೆದಾಕಿದ್ರು. ಜೊತೆಗೆ ನೋಡ್ರಿ ಕಿಶಿದ ಅವ್ರೀಗ ಏನ್ ಹೇಳ್ತಿದ್ರು ಅಂದ್ರೆ, ನಾನು ಜನರು ಎಷ್ಟು ನಮ್ಗೆ ತುಂಬಾ ಹಾರ್ಸ್ ಆಗಿ ಕ್ರಿಟಿಸೈಸ್ ಮಾಡ್ತಿದ್ರಲ್ಲ ಅದನ್ನ ಕೇಳ್ತೀನಿ. ಜೊತೆಗೆ ನೋಡ್ರಿ ನಾನು ಜನರಿಗೆ ನ್ಯಾಯವನ್ನ ಒದಗಿಸ್ಕೊಡ್ತೀನಿ, ಏನಿದು ಯುನಿಫಿಕೇಶನ್ ಚರ್ಚ್ ನಿಂದ ನಮಗೆ ಅವ್ರಿಗೆ ಅನ್ಯಾಯ ಆಗಿದ್ದಲ್ಲ ಅದ್ರ ವಿರುದ್ಧವಾಗಿ ನಾನೇನಪ್ಪ ಅಂದ್ರೆ ನ್ಯಾಯವನ್ನ ಒದಗಿಸ್ಕೊಡ್ತೀನಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಹೆಲ್ಡ್ ಅಪ್ ಬೈ ಚೈನೀಸ್. ಸೊ ನೋಡ್ರಿ ಈ ಆರ್ಟಿಕಲ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ನೋಡ್ರಿ ಚೈನಾ ಏನಪ್ಪ ಅಂದ್ರೆ ನಿನ್ನೆ ಒಂದು US ಮತ್ತೆ ಇಂಡಿಯಾ ಕೂಡ ಏನಪ್ಪ ಅಂದ್ರೆ ಒಂದು ಒಬ್ಬರನ್ನ ಗ್ಲೋಬಲ್ ಟೆರರಿಸ್ಟ್ ಮಾಡಕ್ಕೆ ಡೆಸಿಗ್ನೇಷನ್ ಅನ್ನ ಮಾಡಿತ್ತು, ಅದು ಎಸ್ಪೆಷಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ. ಬಟ್ ಚೈನಾ ಏನ್ ಮಾಡ್ತು ಅಂದ್ರೆ ಅದನ್ನ ವಿಥೌಟ್ ಮಾಡ್ತು ಅಥವಾ ಅದಕ್ಕೆ ತಡೆಯನ್ನ ಹಿಡಿತು. ಅದಕ್ಕೋಸ್ಕರ ನೋಡ್ರಿ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡ್ತಿದೀವಿ. ಹೆಲ್ಡ್ ಅಪ್ ಬೈ ದ ಚೈನೀಸ್ ಅಂದ್ರೆ ಯಾಕೆ ಚೈನೀಸ್ ಅವಾಗವಾಗ ತಡೆಯನ್ನ ಹಿಡಿತಾರೆ. ವೈ ಡಸ್ ದ ಚೈನಾ ಕೀಪ್ ಬ್ಲಾಕಿಂಗ್ ದ ನೇಮ್ಸ್ ಇಂಡಿಯಾ ಸಜೆಸ್ಟ್ ಫಾರ್ ಲಿಸ್ಟಿಂಗ್ ದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ಟೆರರಿಸ್ಟ್ ಹೂ ಆರ್ ಅಫಿಲಿಯೇಟೆಡ್ ಟು ಅಲ್ಕೈದಾ ಅಂಡ್ ISIS ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯಾಕೆ ಯಾವಾಗ್ಲೂ ಚೈನಾದವ್ರು ಏನಪ್ಪ ಅಂದ್ರೆ ನಾವು ಇಂಡಿಯಾ ಮತ್ತೆ ಬೇರೆ ದೇಶದವ್ರು ಏನಪ್ಪ ಅಂದ್ರೆ ಒಂದು ನೇಮ್ಸ್ ಅನ್ನ ಸಜೆಸ್ಟ್ ಮಾಡ್ತೀವಲ್ಲ, ಎಸ್ಪೆಷಲಿ ನೋಡ್ರಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗೆ ಕೆಲವೊಂದಿಷ್ಟು ಭಯೋತ್ಪಾದಕರನ್ನ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಭಯೋತ್ಪಾದಕರನ್ನಾಗಿ ನಾವೇನಂತರೂ ಘೋಷಣೆ ಮಾಡಿದಾಗ ಯಾಕೆ ಚೈನಾ ತಡೆ ಹಿಡಿತಿ, ಎಸ್ಪೆಷಲಿ ನೋಡ್ರಿ ಅಲ್ಕೈದಾ ಮತ್ತೆ ISIS ಸಂಸ್ಥೆಗೆ ಸೇರಿದಂತ ಉಗ್ರರು ಅಂತ ಹೇಳ್ತಿದ್ದಾರೆ. ವಿಚ್ ವಾಸ್ ದ ಮೋಸ್ಟ್ ರೀಸೆಂಟ್ ವಿಸಿಟ್, ಇತ್ತೀಚೆಗೆ ಆದಂತ ಜಾಸ್ತಿ ರೀಸೆಂಟ್ ವಿಸಿಟ್ ಯಾವುದು? ವಾಟ್ ಈಸ್ ದ ಮ್ಯಾಂಡೇಟ್ ಆಫ್ 1267 ಕಮಿಟಿ ದಟ್ ವಾಸ್ ಸೆಟ್ ಅಪ್ ಇನ್ 1999 ಬೈ ಯುನೈಟೆಡ್ ನೇಷನ್ಸ್. ಸೊ ನೋಡ್ರಿ 1267 ಕಮಿಟಿಯನ್ನ ಸ್ಥಾಪನೆ ಮಾಡಿದ್ದಾರೆ ಯಾರಪ್ಪ ಅಂದ್ರೆ ವಿಶ್ವಸಂಸ್ಥೆಯವರು, ಅದು ಕೂಡ ಏನಪ್ಪ ಅಂದ್ರೆ 1999. ಹಾಗಾದ್ರೆ ಇದು ಏನ್ ಹೇಳುತ್ತೆ, 1267 ಕಮಿಟಿ ಏನ್ ಹೇಳುತ್ತೆ ಅಂತ ಅವರು ಕೇಳ್ತಿದ್ದಾರೆ. ಸೊ ನೋಡ್ರಿ ಅವಾಗವಾಗ ಚೈನಾದವ್ರು ಏನಪ್ಪ ಅಂದ್ರೆ ನಮಗೆ ವಿಶ್ವಸಂಸ್ಥೆಯಲ್ಲಿ ನಾವು ಯಾವ್ದಾದ್ರು ಗ್ಲೋಬಲ್ ಟೆರರಿಸ್ಟ್ ನ ಡೆಸಿಗ್ನೇಟ್ ಮಾಡಿದಾಗ ಏನಪ್ಪ ಅಂದ್ರೆ ಅವ್ರು ತಡೆ ಹಿಡಿತಾರಲ್ಲ, ಅದಕ್ಕೋಸ್ಕರ ಈ ಆರ್ಟಿಕಲ್ ಇಂಪಾರ್ಟೆಂಟ್ ಆಗಿದೆ. ಸೊ ನೋಡ್ರಿ ಇದೇನಪ್ಪ ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ ಆ ಒಂದು ಇಮೇಜ್, ಇಲ್ಲೇನಪ್ಪ ಅಂದ್ರೆ ನಮ್ಮ ಸೋಲ್ಜರ್ಸ್ ವಿರುದ್ಧ ಅಥವಾ ನಮ್ಮ ಸೋಲ್ಜರ್ಸ್ ಮೇಲ್ಗಡೆನೆ ಆತ್ಮಾಹುತಿ ದಾಳಿ ಆಯ್ತಲ್ಲ ಪುಲ್ವಾಮಾದಲ್ಲಿ, ಅದ್ರದೊಂದು ಪಿಕ್ಚರ್ ಏನಪ್ಪ ಅಂದ್ರೆ ಇಲ್ಲಿ ಹಿಂದೂ ಅವರು ಹಾಕಿದ್ದಾರೆ. ಸೊ ನೋಡ್ರಿ ಬುಧವಾರ ಏನ್ ಮಾಡ್ತಾರೆ ಅಂದ್ರೆ ಚೈನಾ ಏನ್ ಮಾಡುತ್ತೆ ಅಂದ್ರೆ ಮತ್ತೆ ಹೋಲ್ಡ್ ಮಾಡುತ್ತೆ. ಈ ಸರಿ ನೋಡ್ರಿ ಭಾರತ ಮತ್ತೆ US ಅವ್ರು ಏನಪ್ಪ ಅಂದ್ರೆ ಒಂದು ಜಾಯಿಂಟ್ ಪ್ರಪೋಸಲ್ ಅನ್ನ ಮಾಡಿರ್ತಾರೆ. ಲಷ್ಕರ್ ಇ ತೊಯ್ಬಾಗಿ ಸೇರಿದಂತ ಒಬ್ಬ ಕಮಾಂಡರ್ ಆದಂತ ಶಾಹಿದ್ ಮೆಹಮೂದ್ ಅವನ ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ 1267 ಲಿಸ್ಟ್ ಒಳಗಡೆ ಏನಪ್ಪ ಅಂದ್ರೆ ಗ್ಲೋಬಲ್ ಟೆರರಿಸ್ಟ್ ಅಥವಾ ಜಾಗತಿಕ ಭಯೋತ್ಪಾದಕ ಅಂತ ಹೇಳಿ ಅವನ ಏನಪ್ಪ ಅಂದ್ರೆ ಲಿಸ್ಟ್ ಮಾಡ್ಬೇಕಿತ್ತು. ಇವನೇನಪ್ಪ ಅಂದ್ರೆ ಆಲ್ರೆಡಿ ಅಲ್ಕೈದಾ ಮತ್ತೆ ISIS ಗೆ ಏನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿದ್ದ. ಈ ಹೋಲ್ಡ್ ಏನಿದೆಯಲ್ಲ ಅಥವಾ ಈ ತಡೆ ಏನಿದೆಯಲ್ಲ ಇದು ಫಸ್ಟ್ ಟೈಮ್ ಚೈನಾದವ್ರು ಮಾಡಿದ್ದಲ್ಲ, ಇದು ಆಲ್ರೆಡಿ 4ನೇ ಟೈಮ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಯಾಕೆ ಇದನ್ ಮಾಡ್ತಿದೆ, ಈ ಹೋಲ್ಡ್ ಮಾಡಿದ್ರೆ ಅದ್ರ ಮೀನಿಂಗ್ ಏನು, ಅದನ್ನ ನಾವು ಅನಲೈಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಈ ಹೋಲ್ಡ್ ಅಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ 1267 ಕಮಿಟಿ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ 1990 ಏನ್ ಸೆಟಪ್ ಮಾಡಿದ್ರಲ್ಲ ಅದನ್ನ ನೋಡ್ರಿ 2011 ಮತ್ತೆ 15 ಏನಪ್ಪ ಅಂದ್ರೆ ಅಪ್ಡೇಟ್ ಅನ್ನ ಮಾಡಿದ್ದಾರೆ.
ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾವ್ದೇ ಯುಎನ್ ಮೆಂಬರ್ ಸ್ಟೇಟ್ ಇದ್ರು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಯಾವ್ದಾದ್ರು ಟೆರರಿಸ್ಟ್ ಅಥವಾ ಟೆರರ್ ಗ್ರೂಪ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಗ್ಲೋಬಲ್ ಟೆರರಿಸ್ಟ್ ಗುಂಪಿಗೆ ಸೇರಿಸಬಹುದು. ನೋಡ್ರಿ, ಯಾವ್ದೇ ಟೆರರಿಸ್ಟ್ ಅಥವಾ ಟೆರರ್ ಗುಂಪನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಕನ್ಸೋಲಿಡೇಟೆಡ್ ಲಿಸ್ಟ್ ಏನಿದೆಯಲ್ಲ ಅದಕ್ಕೆ ಸೇರಿಸಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದನ್ನ ಯಾರು ಮೇಂಟೈನ್ ಮಾಡ್ತಾರೆ ಅಂದ್ರೆ ಕಮಿಟಿ ಅವರು ಮೇಂಟೈನ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ, ಯಾರೆಲ್ಲ ಅಫಿಲಿಯೇಟ್ ಆಗಿದ್ದಾರೆ, ಎಸ್ಪೆಷಲಿ ಅಲ್ ಕೈದಾ ಮತ್ತೆ ಐಎಸ್ಐಎಸ್ ಯಾರೆಲ್ಲ ಅಫಿಲಿಯೇಟ್ ಆಗಿದ್ದಾರಲ್ಲ ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ಈ ತರನಾದಂತ ಆಕ್ಷನ್ಸ್ ಅನ್ನ ತಗೋತಾರೆ. ಆಲ್ರೆಡಿ ನೋಡ್ರಿ, ಭಾರತ ಏನಪ್ಪಾ ಅಂದ್ರೆ ಸಕ್ಸಸ್ಫುಲ್ ಆಗಿ ಕೆಲವೊಂದಿಷ್ಟು ಟೆರರ್ ಗ್ರೂಪ್ಸ್ ನ ಅಥವಾ ಟೆರರ್ ಎಂಟಿಸ್ ನ ಏನಪ್ಪಾ ಅಂದ್ರೆ ಈ ಒಂದು ಲಿಸ್ಟ್ ಗೆ ಸೇರಿಸಿದೆ ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ನೋಡ್ರಿ, ಪಾಕಿಸ್ತಾನದಲ್ಲಿರುವಂತ ಜೈಷೆ ಮೊಹಮ್ಮದ್ ಇರ್ಬೋದು. ಯಾವ್ದಪ್ಪ ಅಂದ್ರೆ ಪಾಕಿಸ್ತಾನದಲ್ಲಿರುವಂತ ಜೈಷೆ ಮೊಹಮ್ಮದ್ ಇರ್ಬೋದು, ಲಷ್ಕರ್ ಐ ತೊಯ್ಬಾ ಗ್ರೂಪ್ಗಳಿಗೆ ಏನಪ್ಪಾ ಅಂದ್ರೆ ಸೇರಿದ್ರೆ ಅಂತವ್ರನ್ನ ಆಲ್ರೆಡಿ ನಾವೇನಪ್ಪಾ ಅಂದ್ರೆ ಈ ಸಕ್ಸಸ್ಫುಲ್ ಆಗಿ ಲಿಸ್ಟ್ ಆಗಿ ಮಾಡಿದ ಲಿಸ್ಟ್ ಗೆ ಸೇರಿಸಿದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ರೂಲ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಒಂದ್ಸರಿ ಪ್ರಪೋಸ್ ಅನ್ನ ಮಾಡಿದ್ಮೇಲೆ, ಸೊ ಒಂದ್ಸರಿ ಯಾವ್ದಾದ್ರು ಕಂಟ್ರಿ ಪ್ರಪೋಸ್ ಅನ್ನ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನ ಏನಪ್ಪಾ ಅಂದ್ರೆ ಎಲ್ಲರೂ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ನೋಡ್ರಿ, ಯಾವ್ದೇ ದೇಶ ಏನಪ್ಪಾ ಅಂದ್ರೆ ಅಬ್ಜೆಕ್ಷನ್ ಅನ್ನ ವ್ಯಕ್ತಪಡಿಸಿದ್ರೆ ಅಥವಾ ನೋ ಅಬ್ಜೆಕ್ಷನ್ ಬಂತಂದ್ರೆ ನೆಕ್ಸ್ಟ್ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅಡಾಪ್ಟ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಚೈನಾ ಏನ್ ಮಾಡಿದ್ಯಪ್ಪ ಅಂದ್ರೆ ಅಬ್ಜೆಕ್ಷನ್ ಮಾಡಿರೋದ್ರಿಂದ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಈಸಿಯಾಗಿ ಅಡಾಪ್ಟ್ ಮಾಡ್ಕೋಬಹುದು. ಸೊ ಈಗ ಅವರು ಅಬ್ಜೆಕ್ಷನ್ ಅನ್ನ ವ್ಯಕ್ತಪಡಿಸಿರೋದ್ರಿಂದ ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆ ಕಮಿಟಿ ಒಳಗೆ ಎಲ್ಲ ಯುಎನ್ ಮೆಂಬರ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಒಂದು ಪ್ರಪೋಸಲ್ ಮಾಡಿದ್ರೆ ಅದಕ್ಕೆ ಯಾರು ತಡೆ ಹಿಡಿದಂಗೆ ಏನ್ ಮಾಡ್ಬೇಕಂದ್ರೆ ಒಪ್ಪಿಗೆಯನ್ನ ಕೊಡ್ಬೇಕು. ಅವಾಗ ಮಾತ್ರ ಏನಾಗತ್ತಪ್ಪ ಅಂದ್ರೆ ಅದು ನೋ ಅಬ್ಜೆಕ್ಷನ್ ಅಂತ ಬರುತ್ತೆ. ಅವಾಗ ಆ ಟೆರಿಸ್ಟ್ ಗ್ರೂಪ್ ಅನ್ನ ಏನ್ ಮಾಡ್ಬೋದು ಅಂದ್ರೆ ಗ್ಲೋಬಲಿ ಡೆಸಿಗ್ನೇಟೆಡ್ ಟೆರಿಸ್ಟ್ ಆಗಿ ಮಾಡಬಹುದು ಅಂತ ಹೇಳಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಚೈನಾ ಏನಪ್ಪಾ ಅಂದ್ರೆ ಈಗ ಈ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರ ಆಗಿದ್ದಿಲ್ಲ ಭದ್ರತಾ ಮಂಡಳಿಯಲ್ಲಿ. ಹೀಗಾಗಿ ಏನಪ್ಪಾ ಅಂದ್ರೆ ಅದು ಎಷ್ಟು ಟೈಮ್ ಬೇಕಾದ್ರೂ ಈ ತರನ ಅಂತ ತಡೆಯನ್ನ ಹಿಡಿಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಕಮಿಟಿ ಏನಪ್ಪಾ ಅಂದ್ರೆ ಇಂತ ಏನ್ ಪೆಂಡಿಂಗ್ ಇಶ್ಯೂಸ್ ಇರುತ್ತಲ್ಲ ಅದನ್ನೇನಪ್ಪಾ ಅಂದ್ರೆ 6 ತಿಂಗಳೊಳಗೆ ಸಾಲ್ವ್ ಮಾಡ್ಬೇಕಾಗತ್ತೆ. ಅದ್ರ ಮೇಲೆ ಏನಪ್ಪಾ ಅಂದ್ರೆ ಎಕ್ಸ್ಟೆನ್ಷನ್ ಅನ್ನ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಟೆಕ್ನಿಕಲಿ ಹೇಳ್ಬೇಕಾದ್ರೆ ಏನಪ್ಪಾ ಅಂದ್ರೆ 6 ತಿಂಗಳಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಯಾರು ಈ ಹೋಲ್ಡ್ ಅನ್ನ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಈಗೇನ್ ಚೈನಾ ಹೋಲ್ಡ್ ಮಾಡಿದಲ್ಲ ಅದ್ರ ಹೋಲ್ಡ್ ಅನ್ನ ವಿರುದ್ಧವಾಗಿ ಅಥವಾ ಅದರ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದ್ರೆ ಈ ಹೋಲ್ಡ್ ಮಾಡಿದೀರಾ ನಿಮ್ ಒಪಿನಿಯನ್ ಏನಂತ ತಿಳಿಸಬೇಕಾಗುತ್ತೆ. ಇನ್ ಕೇಸ್ ಅವ್ರ ಒಪಿನಿಯನ್ ಅಂತ ತಿಳಿಸಲಿಲ್ಲ ಅಂದ್ರೆ ಅದನ್ನ ಅವ್ರೇನಂತ ತಿಳ್ಕೊತಾರೆ ಅಂದ್ರೆ ಅಕ್ಸೆಪ್ಟ್ ಅನ್ನ ಮಾಡ್ದಂಗೆ ಅಂತ ತಿಳ್ಕೊತಾರೆ. ಅಥವಾ ಅದನ್ನ ಹೋಲ್ಡ್ ಅನ್ನು ಮಾಡಬಹುದು ಅಥವಾ ಅವ್ರ ಏನ್ ಮಾಡ್ಬೋದು ಅಂದ್ರೆ ಪರ್ಮನೆಂಟ್ ಆಗಿ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ರಿಜೆಕ್ಷನ್ ಅನ್ನು ಕೂಡ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವುದೇ ಒಂದು ಪ್ರಪೋಸಲ್ ಅನ್ನು ಮೂವ್ ಮಾಡಿದ್ರೆ ಅದಕ್ಕೆ ಯಾರಾದ್ರೂ ಹೋಲ್ಡ್ ಮಾಡಿದ್ರೆ ಅದಕ್ಕೆ 6 ತಿಂಗಳದವರೆಗೂ ಸಮಯ ಇರುತ್ತೆ. 6 ತಿಂಗಳದೊಳಗೆ 6 ತಿಂಗಳಾದ್ಮೇಲೆ ಏನಪ್ಪಾ ಅಂದ್ರೆ ಅವರು ಪರ್ಮನೆಂಟ್ ಆಗಿ ರಿಜೆಕ್ಟ್ ಮಾಡಬಹುದು ಅಥವಾ ಅದಕ್ಕೆ ತಮ್ಮ ಸಮ್ಮತಿಯನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ತರದ ಪ್ರಪೋಸಲ್ಸ್ ಇರೋದ್ರಿಂದ ಅಥವಾ ಈ ತರದ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಇರೋದ್ರಿಂದ ಏನಾಗುತ್ತಂದ್ರೆ ಈ ಗ್ಲೋಬಲ್ ಟೆರರಿಸಮ್ ಅನ್ನ ಅಥವಾ ಭಯೋತ್ಪಾದಕನೆ ಸಾಲ್ವ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಯಾಕೆ ಚೈನಾ ಏನ್ ಮಾಡತ್ತಪ್ಪ ಅಂದ್ರೆ ಈ ಹೋಲ್ಡಿಂಗ್ ಅನ್ನ ಮಾಡುತ್ತೆ, ಯಾಕೆ ತಡೆಯನ್ನು ಹಿಡಿತ್ತೆ ಅಂದ್ರೆ, ಸೊ ನೋಡ್ರಿ 2001ರಿಂದ ಇಲ್ಲಿಗೆ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಚೈನಾ 4 ಸರಿ ಹೋಲ್ಡ್ ಅನ್ನ ಮಾಡಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಯಾವಾಗ ಯಾವಾಗ ಭಾರತ ಪ್ರಪೋಸಲ್ ಮಾಡುತ್ತಲ್ಲ ಅವಾಗ ಅವಾಗ ಈ ಹೋಲ್ಡಿಂಗ್ ಅನ್ನ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಪಾಕಿಸ್ತಾನದ ಯಾವ್ದಾದ್ರು ನಾವು ಭಯೋತ್ಪಾದಕರು ಅಥವಾ ಭಯೋತ್ಪಾದಕರ ಗುಂಪುಗಳನ್ನ ಡೆಸಿಗ್ನೇಟ್ ಮಾಡಕ್ ಹೋದಾಗ, ಅವರು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘ ಅಥವಾ ಭಯೋತ್ಪಾದಕರು ಅಂತ ಡೆಸಿಗ್ನೇಟ್ ಮಾಡಕ್ ಹೋದಾಗ ಈ ಒಂದು ತಡೆಯನ್ನ ಚೈನಾದವ್ರು ಹಿಡಿತಾರೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ, ಯಾಕೆ ಕಾರಣಗಳು ಇರ್ಬೋದಪ್ಪ ಅಂದ್ರೆ ಈಗ ಚೈನಾ ಮತ್ತೆ ಪಾಕಿಸ್ತಾನದ ಮಧ್ಯೆ ಇರುವಂತ ದ್ವಿಪಕ್ಷೀಯ ಸಂಬಂಧಗಳೇನಿದೆಯಲ್ಲ ಇದು ತುಂಬಾ ಉತ್ತಮವಾಗಿರೋದ್ರಿಂದ ಇದು ಒಂದು ಕಾರಣ ಇರ್ಬೋದು. ಜೊತೆಗೆ ನೋಡ್ರಿ, ಯಾವಾಗ ಚೈನಾ ತಡೆದಿದೆ ಅಂತಂದ್ರೆ ಈಗ ತುಂಬಾ ವ್ಯಾಲ್ಯೂಯಬಲ್ ಕೇಸ್ ಸ್ಟಡಿ ಯಾವ್ದಪ್ಪ ಅಂದ್ರೆ ಜೈಷಿ ಎಂ ಮೊಹಮ್ಮದ್ ಫೌಂಡರ್ ಆದಂತ ಮಸೂದ್ ಅಜರ್. ಸೊ ನೋಡ್ರಿ, ಅಜರ್ ಅನ್ನ ಏನಪ್ಪಾ ಅಂದ್ರೆ ಭಾರತದ ಜೈಲಿನಿಂದ 1990ರಲ್ಲಿ ಬಿಡುಗಡೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವಾಗ ಏನಪ್ಪಾ ಅಂದ್ರೆ ಭಯೋತ್ಪಾದಕರು ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC-814 ಅನ್ನ ಹೈಜಾಕ್ ಮಾಡಿರ್ತಾರೆ. ಹೈಜಾಕ್ ಮಾಡಿ ಅಲ್ಲಿ ಏನಪ್ಪಾ ಅಂದ್ರೆ ಹೊಸ್ಟೇಜ್ ಅನ್ನಾಗಿ ಒತ್ತೆ ಆಳುಗಳನ್ನಾಗಿ ಇಟ್ಕೊಂಡಿರ್ತಾರೆ. ಅವ್ರನ್ನ ಬಿಡಿಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅಜರ್ನ ನಾವೇನ್ ಮಾಡ್ಬೇಕಂದ್ರೆ ರಿಲೀಸ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಇದಾದ್ಮೇಲೆ ನೋಡ್ರಿ, ಅಜರ್ ಏನ್ ಮಾಡ್ತಾನೆ ಅಂದ್ರೆ ಕೆಲವೊಂದಿಷ್ಟು ಅಟ್ಯಾಕ್ಸ್ ಅನ್ನ ಮಾಡ್ತಾನೆ. ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟ್ ಅಟ್ಯಾಕ್ಸ್ ಮಾಡ್ತಾನೆ, ಮುಂಬೈ ಅಟ್ಯಾಕ್ಸ್ ಅನ್ನ ಮಾಡ್ತಾನೆ. ಇದಾದ್ಮೇಲೆ ನೋಡ್ರಿ, 2001ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಭಾರತದವರು ಈ ವಿಶ್ವಸಂಸ್ಥೆಗೆ ಹೇಳ್ತೀವಿ ಏನಪ್ಪಾ ಅಂದ್ರೆ ಅಜರ್ ಮತ್ತೆ ಅಜರ್ ಫೌಂಡೇಶನ್ಸ್ ಏನಿದೆಯಲ್ಲ ಇದನ್ನ ನಾವೇನಪ್ಪಾ ಅಂದ್ರೆ ಜಾಗತಿಕ ಭಯೋತ್ಪಾದಕ ಗುಂಪು ಅಥವಾ ಜಾಗತಿಕ ಭಯೋತ್ಪಾದಕರು ಅಂತ ಡೆಸಿಗ್ನೇಟ್ ಮಾಡ್ರಿ ಅಂತ. ಬಟ್ ಏನಪ್ಪಾ ಅಂದ್ರೆ ಅಜರ್ ಗ್ರೂಪ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಜಾಗತಿಕ ಭಯೋತ್ಪಾದಕರು ಅಂತೇಳಿ ಘೋಷಣೆ ಮಾಡಲು ಯಶಸ್ವಿ ಆಗ್ತೀವಿ. ಆದ್ರೆ ಅಜರ್ ಅನ್ನ ಮಾತ್ರ ಏನಪ್ಪಾ ಅಂದ್ರೆ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ.
ಸೊ ಇದು ಎಲ್ಲಿವರೆಗೂ ನಡೀತಪ್ಪ ಅಂದ್ರೆ ಪಾರ್ಲಿಮೆಂಟ್ ದಾಳಿ ಅಂದ್ರೆ ನಮ್ಮ ದೇಶದ ಸಂಸತ್ತಿನ ಮೇಲೆ ದಾಳಿ ಆದ್ಮೇಲೂ ಮುಂಬೈ ದಾಳಿ ಆದ್ಮೇಲೂ ಇದೇನಪ್ಪ ಅಂದ್ರೆ ಚೈನಾದವರು ಈ ತರದ ತಡೆ ಹಿಡಿತಾ ಹೋದ್ರು. ಜೊತೆಗೆ ನೋಡ್ರಿ 2016-17 ಮತ್ತೆ ಏನಪ್ಪಾ ಅಂದ್ರೆ ತಡೆ ಹಿಡಿದ್ರು. ಆಗ ಅವರು ಕೊಟ್ಟ ಕಾರಣ ಏನಪ್ಪಾ ಅಂದ್ರೆ ಇನ್ಅಡಿಕ್ವೇಟ್ ಇನ್ಫಾರ್ಮೇಶನ್, ಅಂದ್ರೆ ನಿಮ್ಮಲ್ಲಿರುವ ಮಾಹಿತಿ ಅಪೂರ್ಣವಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ 2019 ಏನು ಒಂದು ಡೆಡ್ಲಿ ಅಟ್ಯಾಕ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಪುಲ್ವಾಮಾ ಅಟ್ಯಾಕ್ ಆಗುತ್ತಲ್ಲ, ಅವಾಗ ಏನ್ ಮಾಡುತ್ತಂದ್ರೆ ಚೈನಾ ತನ್ನ ಹೋಲ್ಡ್ ತನ್ನ ತಡೆಯನ್ನ ಹಿಂತೆಗೆದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅವ್ರಿಗೆ ಕ್ವಶನ್ ಅನ್ನ ಕೇಳ್ತಾರೆ, ಯಾರಿಗಪ್ಪ ಅಂದ್ರೆ ಚೈನೀಸ್ ಅಂಬಾಸಿಡರ್ ಏನು ಭಾರತಕ್ಕೆ ಬಂದಿರ್ತಾರಲ್ಲ ಅವ್ರಿಗೆ ಇಂಡಿಯನ್ ಜರ್ನಲಿಸ್ಟ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಏನಂತ ಹೇಳಿ, ನೀವು ಯಾಕೆ ಪದೇ ಪದೇ ನಾವು ಈ ತರನಾಗಿ ಏನಪ್ಪ ಅಂದ್ರೆ UN ಡೆಸಿಗ್ನೇಟೆಡ್ ಮಾಡಿದಾಗ ಅಥವಾ ವಿಶ್ವಸಂಸ್ಥೆಯಲ್ಲಿ ಜಾಗತಿಕ ಭಯೋತ್ಪಾದಕರು ಅಂತ ಘೋಷಣೆ ಮಾಡಿದಾಗ ಯಾಕೆ ತಡೆ ಹಿಡಿತೀರಿ ಅಂತ ಕೇಳಿದಾಗ ಅಂಬಾಸಿಡರ್ ಏನ್ ಹೇಳ್ತಾರೆ ನೋಡ್ರಿ, ಆ ರಾಯಭಾರಿಗಳು ಏನ್ ಹೇಳ್ತಾರೆ ಅಂದ್ರೆ ನಮ್ಗೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಟೈಮ್ ಬೇಕಾಗುತ್ತೆ, ಯಾಕಂದ್ರೆ ಆ ಕೇಸ್ ಸ್ಟಡಿಯನ್ನ ಸ್ಟಡಿ ಮಾಡೋದಕ್ಕೆ ಅಥವಾ ಅದನ್ನ ತಿಳ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಟೈಮ್ ಬೇಕಾಗುತ್ತೆ, ಅದಕ್ಕೋಸ್ಕರ ತಡೆ ಹಿಡಿತೀವಿ. ಹಾಗಂತೇಳಿ ನಾವೇನಪ್ಪ ಅಂದ್ರೆ ಕೌಂಟರ್ ಟೆರರಿಸಂ ಕೋಆಪರೇಷನ್ ಅಂದ್ರೆ ಈ ಭಯೋತ್ಪಾದಕರ ವಿರುದ್ಧ ಏನ್ ಸಹಕಾರ ಕೊಡಬೇಕಲ್ಲ ಅದರಲ್ಲಿ ನಾವು ಯಾವುದೇ ತರನ ಅಂತ ಸಡಿಲಿಕೆಯನ್ನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಚೈನಾ ಪ್ರಪೋಸಲ್ಸ್ ಯಾವಾಗ ಯಾವಾಗ ಬ್ಲಾಕ್ ಮಾಡುತ್ತಂದ್ರೆ ಯಾವಾಗ ಯಾವಾಗ ಈ ಭಾರತದ ಜೊತೆಗೆ ಇನ್ಯಾವುದೇ ದೇಶಗಳು ಅಥವಾ ಎಸ್ಪೆಷಲಿ USA ಪ್ರಪೋಸಲ್ ಮಾಡಿದಾಗ ಏನಪ್ಪಾ ಅಂದ್ರೆ ಬ್ಲಾಕ್ ಅನ್ನ ಮಾಡುತ್ತೆ, ಆಮೇಲೆ ಭಾರತ ಒಂದೇ ಪ್ರಪೋಸ್ ಮಾಡಿದಾಗ ಏನಪ್ಪಾ ಅಂದ್ರೆ ಬ್ಲಾಕ್ ಮಾಡುವಂತ ಘಟನೆಗಳು ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಚೈನಾ ಯಾವಾಗ್ಲೂ ಕೂಡ ಏನಪ್ಪ ಅಂದ್ರೆ ಇದಕ್ಕೊಂದು ಪರಿಪೂರ್ಣವಾದ ಕಾರಣವನ್ನ ಕೊಟ್ಟಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದೇನಪ್ಪ ಅಂದ್ರೆ ಚೈನಾದ ಒಂದು ಡಬಲ್ ಸ್ಟ್ಯಾಂಡರ್ಡ್ ಅನ್ನ ತೋರಿಸುತ್ತೆ. ಒಂದು ಕಡೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಭಯೋತ್ಪಾದಕದ ವಿರುದ್ಧವನ್ನ ಮಾತಾಡಿ ಇನ್ನೊಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಅವರು ಭಯೋತ್ಪಾದಕರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಂಡಿಯಾ ಯಾವ್ದಾದ್ರು ಆಪ್ಷನ್ ಇದೆಯಾ, ಡಸ್ ಇಂಡಿಯಾ ಹ್ಯಾವ್ ಅ ಆಪ್ಷನ್ಸ್ ಅಂತಂದ್ರೆ, ಸೊ ನೋಡ್ರಿ ಮುಂಬೈ ದಾಳಿ ಆದಾಗಿಂದ ಏನಪ್ಪಾ ಅಂದ್ರೆ ಭಾರತ ಅಂತಾರಾಷ್ಟ್ರೀಯ ವಲಯದಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ತರನಾಗಿ ಏನಪ್ಪಾ ಅಂದ್ರೆ ಈ ಕ್ರಾಸ್ ಬಾರ್ಡರ್ ಟೆರರಿಸಂ ಅಂದ್ರೆ ಅಂತಾರಾಷ್ಟ್ರೀಯ ಒಪ್ಪಂದಗಳ ಮೂಲಕ ಏನಪ್ಪಾ ಅಂದ್ರೆ ಭಯೋತ್ಪಾದಕರ ವಿರುದ್ಧ ಹೋರಾಡ್ತಿದೆ. ಅದರಲ್ಲಿ ಒಂದು ಹಂತ ಒಂದು ಘಟನೆ ಅಥವಾ ಒಂದು ಮೂಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಪ್ಪಾ ಅಂದ್ರೆ ಈ ಅಂತಾರಾಷ್ಟ್ರೀಯ ಭಯೋತ್ಪಾದಕರು ಅಂತೇಳಿ ಘೋಷಣೆ ಮಾಡೋದು ಅದು ಒಂದು ಮಾರ್ಗ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಚೈನಾ ಎಷ್ಟೋ ಸರಿ ನಮ್ಗೆ ಏನಪ್ಪಾ ಅಂದ್ರೆ ಆ ತರದ ಲಿಸ್ಟಿಂಗ್ಸ್ಗೆ ಅಥವಾ ಭಯೋತ್ಪಾದಕರು ಅಂತ ಘೋಷಣೆ ಮಾಡೋದಕ್ಕೆ ಬ್ಲಾಕ್ ಅನ್ನ ಮಾಡಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈಗೂ ಕೂಡ ಏನಪ್ಪಾ ಅಂದ್ರೆ ಭಾರತದ ಹತ್ರ ಪಾಕಿಸ್ತಾನದಲ್ಲಿರುವಂತ ನೂರಾರು ಟೆರರಿಸ್ಟ್ ಮತ್ತೆ ಟೆರರಿಸ್ಟ್ ಸಂಘಟನೆಗಳು ಅಂದ್ರೆ ಭಯೋತ್ಪಾದಕರು ಮತ್ತೆ ಭಯೋತ್ಪಾದಕರ ಸಂಘಟನೆಗಳ ವಿರುದ್ಧ ಇರುವಂತ ಹೆಸರಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಪಾಕಿಸ್ತಾನ ಕೂಡ ಏನ್ ಹೇಳುತ್ತಂದ್ರೆ ನಾವು ಅವ್ರ ವಿರುದ್ಧ ಏನಪ್ಪಾ ಅಂದ್ರೆ ಆಕ್ಷನ್ಸ್ ಅನ್ನ ತಗೋತೀವಿ, ಅಂದ್ರೆ ಯಾರೆಲ್ಲ ಭಯೋತ್ಪಾದಕರು ಇದ್ರೆ ಅವ್ರ ವಿರುದ್ಧ ನಾವೇನಪ್ಪಾ ಅಂದ್ರೆ ಆಕ್ಷನ್ಸ್ ಅನ್ನ ತಗೋತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ಆಕ್ಷನ್ಸ್ ಅನ್ನ ತಗೋತಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಅಲ್ಲೇನಾದ್ರೂ ಸ್ಯಾಂಕ್ಷನ್ ಆದ್ರೆ ಪಾಕಿಸ್ತಾನದಲ್ಲಿ ಅವ್ರು ಏನ್ ಮಾಡ್ಬೇಕಂದ್ರೆ ಅವ್ರಿಗಿರುವಂತ ಫಂಡ್ಸ್ ಅಂದ್ರೆ ಯಾರೆಲ್ಲ ಭಯೋತ್ಪಾದಕರು ಇದಾರಲ್ಲ ಅವ್ರಿಗೆ ಎಷ್ಟು ಹಣ ಇದೆ, ಆರ್ಮ್ಸ್ ಇದೆ, ಟ್ರಾವೆಲ್ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಇದೇನು ಈ ಆಕ್ಷನ್ ಅನ್ನ ತಗೋಬೇಕಲ್ಲ ಅದ್ರ ವಿರುದ್ಧವಾಗಿ ಹೋರಾಡ್ಬೇಕಂದ್ರೆ ಇಂಡಿಯಾದವರು ಒಂದು ಯುನಿಕ್ ವೇ ಅನ್ನ ಪಡ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಈ ಪ್ಯಾರಿಸ್ ಬೇಸ್ಡ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಮೂಲಕ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಏನ್ ಮಾಡಿದ್ರು ಅಂದ್ರೆ ಗ್ರೇ ಲಿಸ್ಟ್ ಗೆ ಸೇರಿಸಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಅದು ಕಂದು ಪಟ್ಟಿಯಲ್ಲಿ ಇರೋದ್ರಿಂದ ಅದಕ್ಕೆ ಯಾವುದೇ ತರನಂತ ಅಂತಾರಾಷ್ಟ್ರೀಯ ಸಹಾಯಗಳು ಸಿಗ್ತಾ ಇಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಟೆರರಿಸ್ಟ್ ಫೈನಾನ್ಸ್ ಆಗ್ತಾ ಇಲ್ಲ, ಮತ್ತೆ ಅಲ್ಲೇನಪ್ಪಾ ಅಂದ್ರೆ ಮನಿ ಲಾಂಡ್ರಿಂಗ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಹಣದ ದುರ್ಬಳಕೆ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಫಂಡಿಂಗ್ ಅನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವು ಪಾಕಿಸ್ತಾನವನ್ನ ಆರ್ಥಿಕವಾಗಿ ಯಾವಾಗ ಯಾವಾಗ ಈ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಸೇರ್ತಿದ್ ಅಂದ್ರೆ 2018-15 2018-15 ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಪಾಕಿಸ್ತಾನವನ್ನ ಏನಪ್ಪಾ ಅಂದ್ರೆ ಈ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ನ ಕಂದು ಪಟ್ಟಿಯಿಂದ ಏನ್ ತೆಗಿತಿದಾರಲ್ಲ ಅದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಭಾರತದವರು ಏನ್ ಒಂದು ಸೊಲ್ಯೂಷನ್ ಅನ್ನ ಕಂಡಿಟ್ಕೋಬೇಕಂದ್ರೆ, ಸೊ ನೋಡ್ರಿ ನಾವು ಮತ್ತೆ US ಅವ್ರ ಕೂಡ ಏನಪ್ಪಾ ಅಂದ್ರೆ ಒಂದು ಹೊಸ ಒಂದು ಸಪರೇಟ್ ಲಿಸ್ಟ್ ಅನ್ನ ಮಾಡಿದೀವಿ. ಆ ಲಿಸ್ಟ್ ಹೆಸರು ಏನಪ್ಪಾ ಅಂದ್ರೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ ಹೇಳಿ. ಇದೇನಪ್ಪಾ ಅಂದ್ರೆ ಯಾರ್ಯಾರೆಲ್ಲ ಭಯೋತ್ಪಾದಕರು ತುಂಬಾ ಹೀನಾಯವಾದ ಅಥವಾ ತುಂಬಾ ಹಿಂಸಾಚಾರಕವಾದ ಏನಪ್ಪಾ ಅಂದ್ರೆ ಭಯೋತ್ಪಾದನೆ ಮಾಡ್ತಾರಲ್ಲ ಅಂತವ್ರಿಗೇನಪ್ಪಾ ಅಂದ್ರೆ ಈ ಒಂದು ಲಿಸ್ಟ್ ಅನ್ನ ತಯಾರು ಮಾಡಿದೀವಿ. ಅಂದ್ರೆ ಈ ಲಿಸ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಯಾರ್ಯಾರು ಭಾರತಕ್ಕೆ ಮತ್ತೆ ಅಮೆರಿಕಕ್ಕೆ ಬೇಕಾಗಿದಾರಲ್ಲ ಅಂತ ಭಯೋತ್ಪಾದಕರನ್ನ ಈ ಲಿಸ್ಟ್ ಗೆ ಸೇರಿಸೋದು. ಇದರಲ್ಲಿ ಏನಪ್ಪಾ ಅಂದ್ರೆ ನಾವು ಜಾಗತಿಕವಾಗಿ ಎಲ್ಲಾ ರಾಷ್ಟ್ರಗಳಿಂದ ಏನ್ ಮಾಡ್ತಿದ್ವಿ ಅಂದ್ರೆ ಒಂದು ಸಹಕಾರವನ್ನ ಕೇಳ್ತಿದ್ವಿ. ಏನಂತ ನೀವು ಯಾವುದೇ ತರನಾಗಿ ನೀವು ಏನಪ್ಪಾ ಅಂದ್ರೆ ಈ ಒಂದು ಭಯೋತ್ಪಾದಕರಿಗೆ ಸಹಕಾರವನ್ನ ಕೊಡ್ಬೇಡ್ರಿ, ಜೊತೆಗೆ ಅವ್ರನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ರಿ ಅಂತ ಹೇಳ್ತಿದ್ದೀವಿ. ಅಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಚೈನಾ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಬ್ಲಾಕ್ ಮಾಡಬಹುದು, ಬಟ್ ಈಗ ಬಂದಿರುವಂತ ಹೊಸ ಇನಿಷಿಯೇಟಿವ್ಸ್ ಏನಿದೆಯಲ್ಲ ಇದೇನಪ್ಪಾ ಅಂದ್ರೆ US ಮತ್ತೆ ಭಾರತದ ಮಧ್ಯೆ ಇರೋದ್ರಿಂದ ಚೈನಾದವರು ಯಾವುದೇ ತರನಾಗಿ ಬ್ಲಾಕ್ ಮಾಡಕ್ಕೆ ಇಲ್ಲಿ ಆಗೋದಿಲ್ಲ. ಜೊತೆಗೆ ನೋಡ್ರಿ ಅಂತಾರಾಷ್ಟ್ರೀಯ ಸಹಕಾರ ಈ ಒಂದು ಯೋಜನೆಯಲ್ಲಿ ಏನಾದ್ರೂ ಸಿಕ್ಕರೆ ನಾವು ಈ
ಜಗತ್ತಿನಾದ್ಯಂತ ಇರುವ ಎಸ್ಪೆಷಲಿ ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರನ್ನ ಈಸಿಯಾಗಿ ಏನಪ್ಪ ಅಂದ್ರೆ ಹೆಡೆಮುರಿ ಕಟ್ಬಹುದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಚೈನಾ ಪಾಕಿಸ್ತಾನದ ಟೆರಿಸ್ಟ್ ಅನ್ನ ಬ್ಲಾಕ್ ಮಾಡಕ್ ಮುಖ್ಯ ಕಾರಣ ಏನಂದ್ರೆ ಚೈನಾ ಮತ್ತೆ ಪಾಕಿಸ್ತಾನದ ಮಧ್ಯೆ ಇರುವಂತಹ ದ್ವಿಪಕ್ಷೀಯ ಸಂಬಂಧ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ. ಸೊ ನೋಡ್ರಿ ಫ್ರೆಂಡ್ಸ್, ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.